ಸೃಷ್ಟಿ ಅಂತ ಸಹೋದರ ಸಹೋದರ ಕಳೆದ ವಾರ ನಾವು ಮೆಮೊರಿ ಮೆಡಿಟೇಷನ್ ಬುಕ್ಕಲ್ಲಿ ಒಂದು ಅಗೋನಿ ಆಫ್ ಗೆಸ್ಸೆಮನಿ ಅಂತ ಅಂದ್ಬಿಟ್ಟು ಒಂದು ಆರ್ಟಿಕಲ್ನ ಓದಿದ್ರೆ ಇಂಗ್ಲೀಷಲ್ಲಿ ಪೇಜ್ ನಂಬರ್ 349 ಸೊ ರೀಪ್ರಿಂಟ್ಸ್ ನಂಬರ್ 1801 ಸೊ ನೋಡ್ಬೇಕಾದ್ರೆ ಈ ಒಂದು ಗೆಸ್ಸೆಮನಿ ಯೇಸುಕ್ರಿಸ್ತ ಸಿಗಿದ್ದಂಥ ಒಂದು ದುಃಖ ಸಂಕಟ ಅದ್ರ ಬಗ್ಗೆ ಏನು ಮಾಡ್ತಾರೆ ಅನೇಕ ಒಂದು ವಿಚಾರಗಳನ್ನ ಬಿಡ್ತಾರೆ ರಸಲ್ಲಿ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲರ ಸೊ ಅದು ಹೇಳ್ಬೇಕಾದ್ರೆ ಅವ್ರಿಗೆ ಯಾವ ರೀತಿಯಲ್ಲಿ ಶೋಧನೆಗಳಿತ್ತು ಯಾವ ರೀತಿಗಳು ಅವ್ರಿಗೆ ಆಲೋಚನೆಗಳೇನೋ ಬಂದಿರಬೇಕು ಬಂದಿರಬೇಕು ಅಂತ ಹಲವಾರು ವಿಧದಲ್ಲಿ ಏನು ಮಾಡ್ತಾ ಇದ್ರು ಅವ್ರು ಹೇಳ್ತಾರೆ ಸೊ ಅದು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ನಾವೆಲ್ಲರೂ ನೆನೆಸ್ಕೊಳ್ಳೋದಕ್ಕಿಂತ ಅದೇ ಒಂದು ಹೇಳ್ತಾರೆ ಒಂದು ದೊಡ್ಡ ಲೆವೆಲಲ್ಲಿ ಎಲ್ಲ ರೀತಿಯಲ್ಲಿ ದೇವರು ಏನು ಮಾಡಿದ್ರು ಅವ್ರಿಗೆ ಶೋಧನೆ ಕೊಟ್ಟಿರೋಂಥ ನಾವೇನು ಮಾಡ್ತೀವಿ ನಾವು ನೋಡ್ತೀವಿ ಅದರ ಸದ್ಯ ನೋಡ್ಬೇಕಾದ್ರೆ ಒಂದು ಲಾಸ್ಟ್ ಕೂಡ ನಾವು ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ನೋಡಿದೆ ಅದರ ಎಕ್ಸಾಮ್ ಬರೀಬೇಕಾದ್ರೆ ನಮ್ಗೆ ಯಾವ ಥರ ಟೆನ್ಷನ್ ಇರ್ತಾರೆ ಅಥವಾ ಆಪರೇಷನ್ಗೆ ಹೋಗ್ಬೇಕಾರೆ ಅಲ್ಲರ ನಮ್ಗೆ ಹೆಂಗೆ ಹೆಂಗೆ ಒಂದು ಭಯ ಇರ್ತಾರೆ ನೋಡ್ಬೇಕಾರೆ ಇದಕ್ಕಿಂತ ಎಲ್ಲದಕ್ಕಿಂತ ಮೇಲಾಗಿ ಏನಾಯ್ತು ಅಂದರೆ ಯೇಸು ಕ್ರಿಸ್ತನಿಗಿತ್ತು ಅಂತ ಹೇಳ್ತಾರೆ ಅದರ ಆದರೆ ಇದೇ ಸಮಯದಲ್ಲಿ ಕೂಡ ಏನಾಗಿದೆ ದೇವರೊಂದು ಮಾಡಿದಂಥ ವಾಗ್ದಾನಗಳು ಅವ್ರಿಗೆ ಏನು ಮಾಡ್ತಾವೆ ಎತ್ತಿಡಿತು ಅವ್ರಿಗೆ ಏನು ಮಾಡ್ತಾವೆ ದೇವರ ಒಂದು ಕೃಪೆ ಏನು ಮಾಡ್ತಾವೆ ಅವ್ರಿಗೆ ಸಹಾಯ ಮಾಡ್ತಾವೆ ಅಂತ ನಾವು ಕಳುವರ ನಾವೇನು ಮಾಡಿದ್ವಿ ನಾವು ನೋಡಿದ್ರಿ ಸೊ ಅದ್ಮೇಲೆ ಪಾಕೋದು ಪೋನು ಅವರು ಯೇಸು ಕ್ರಿಸ್ತಿಗೆ ಅನ್ನ ಗೆಸಮಲ್ಲಿ ಇರ್ಕಲ್ಲ ವ್ಯಾಕುಲಂ ಇಲ್ಲಿಂಗ್ಲ ಎಪ್ಪಡಿ ಎಲ್ಲ ಅವ್ರ ಆಲೋಚನೆಗಳು ಇದ್ದಿದ್ದು ಅವ್ರಿಗೆ ಎಪ್ಪಡಿ ಬಿಟ್ಟು ಅವ್ರ ಭಯ ಇದ್ದಿದ್ದು ಅವ್ರ ಕೂಡ ಎಪ್ಪಡಿ ಬಿಟ್ಟು ಅವ್ರ ದುಃಖ ಇದ್ದದ ಹೇಳಿ ನೆರೆಯ ಅವ್ರ ಕರ್ತಗಳು ಏನ ಮಾಡಿದ್ರು ಬಿಡ್ತಾರೆ ಅಸಲು ನಮಗೆ ಸೊಲ್ಲಿರ್ಕಾರ ಇಲ್ಲಿಂಗ ಅದು ಸೊಲ್ಲಿದ್ದಕ್ಕೆ ಪ್ರಮ ಏನೋ ಸೊಲ್ರ ಅನ್ನಕ್ಕ ಯೇಸು ಕ್ರಿಸ್ತು ಕೂಡ ಇವಳೋ ಅವ್ರ ಆಲೋಚನೆಯಿಂದ ಕೂಡ ಇವಳೋ ಸೊಲ್ಲೇ ದೇವನವ್ರಿಗೆ ಏನ ಮಾಡಂಗ ಕಿರುಬೆ ತಂದು ಏನ ಮಾಡಿರ್ಕಾರ ಅನ್ನಕ್ಕ ಅಂದ್ರೆ ಕಿರುಬೆ ಮೂಲ್ಯಮಾಗಿ ಏನ ಮಾಡೋಣ ಅವ್ರಿಗೆ ವಳಿ ನಡೆಸೋಣ ಅಂತ ಅನ್ನ ಏಸಾಯ ಎಳೆದನ ಅವರು ದೀರ್ಘಿಸಲೇ 42 ಕ್ರಮ 1 ವರ್ಷದಲ್ಲಿ 6 ವರ್ಷದಲ್ಲಿ ನೆರೆಯವರು ಕರ್ತಗಳು ಪಾತ್ರ ಇನ್ನಿಕ್ ಏನ ಮಾಡ ಅನ್ನಕ್ಕ ಅಬ್ಬಡಿ ಏನ ಮಾಡಲ್ಲ ಇಲ್ಲಿ ಸ್ಟಡಿ ಕಂಟಿನ್ಯೂ ಮಾಡಲ್ಲ ಇವತ್ತೇ ಮಾಡೋಣ ಆ ಸ್ಟಡಿನ ಹಂಗೆ ಕಂಟಿನ್ಯೂ ಮಾಡೋಣ ಪೇಜ್ ನಂಬರ್ 350 ಇಂಗ್ಲೀಷಲ್ಲಿ ತಮಿಳ್ನ ಓಕೆ ಪಡಿಬಿಡಲ ಸರ್ பயம் கலந்த நெருக்கடியானது சகிப்பு தன்மையின் ஆற்றல்களை அவைகளின் உச்சக்கட்ட அளவு வரையிலும் ஈடுபடுத்தின பிற்பாடு அவரது ஜபமானது இந்த பாத்திரம் என்னை விட்டு நீங்க கூடமானால் நீங்கபடி செய்யும் ஆகிலும் என் சித்தத்தின்படி அல்ல உங்களுடைய சித்தத்தின்படியே ஆக கடவுது ಯೇಸು ಕ್ರಿಸ್ತ ಬಂದ್ಬಿಟ್ಟು ಆ ಗೆಸ್ಸೆಮನೆಯಲ್ಲಿ ಎಂಥ ಒಂದು ಪ್ರೆಷರ್ ಇತ್ತು ಅಂತಂದ್ರೆ ಯೇಸು ಕ್ರಿಸ್ತಂಗೆ ಏನಾಗ್ಬಿಡ್ತು ಅಂದ್ರೆ ಅದೊಂದು ಭಯಂಕರ ಒಂದು ಟೆನ್ಷನ್ ಆಗಿರೋ ಒಂದು ಸಿಚುವೇಶನ್ ಆಗ್ಬಿಡ್ತು ಅಂತ ಹೇಳ್ತಾರೆ ಅದೇ ನೋಡ್ಬೇಕು ಯೇಸು ಕ್ರಿಸ್ತ ಕೊನೆಗೆ ಅವರೇ ಏನು ಪ್ರೇ ಮಾಡ್ತಾರೆ ಅಂತಂದ್ರೆ ಸಾಧ್ಯವಾದ್ರೆ ಈ ಪಾತ್ರ ನನ್ನೇನಾಗಿ ನನ್ನಿಂದ ಸ್ವಲ್ಪವಾಗ್ಲಿ ಆದ್ರೆ ನನ್ನ ಚಿತ್ತ ಅಲ್ಲ ನಿನ್ ಚಿತ್ತ ಅಂತ ಹೇಳ್ತಾರೆ ಸೊ ಯೇಸು ಕ್ರಿಸ್ತ ನಾ ಬೈಬಲ್ ನೋಡ್ಬೇಕಾದ್ರೆ ಯಾವತ್ತು ಆ ಥರ ಮಾತು ಹೇಳಿದ್ದೆ ಇಲ್ಲ ಅದರ ದೇವರೇ ಇದನ್ನ ಸಾಧ್ಯವಾಗಿ ಏನು ಮಾಡೋದು ನನ್ನ ಮುಂದೆ ಸ್ವಲ್ಪ ತೆಗೆದುಬಿಡು ಅಂತ ಅಂದ್ಬಿಟ್ಟು ಅವ್ರು ಕೇಳ್ಕೊಂಡಿದ್ದು ಯಾವ ವಿಚಾರದಲ್ಲೋ ಇಲ್ಲ ಸೊ ದೇವ್ ಚಿತ್ತ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ದೇವ್ ಚಿತ್ತ ಮಾಡೋದೇ ಅಂದ್ರೆ ಆಹಾರ ಅಂತ ಹೇಳಿದ್ರೆ ವ್ಯಕ್ತಿ ಹಿಂಗೆ ಹೇಳ್ಬೇಕಾದ್ರೆ ಅವರು ಒಂದು ಲೆವೆಲ್ಗೇನೆ ಇದು ಜಾಸ್ತಿ ಆಗಿರ್ಬೇಕಾದ್ರೆ ಅಂತ ಒಂದು ಸಿವಿಯರ್ ಆಗಿರೋ ಟ್ರಯಲ್ಸ್ ಏನಾಗಿರ್ಬೇಕು ಅವ್ರಿಗೆ ದೇವರ ಅನುಮತಿ ಕೊಟ್ಟಿರ್ಬೇಕು ಅದನ್ನೆಲ್ಲ ಪಡ್ಕೊಬೋದು ಯೇಸು ಕ್ರಿಸ್ತ ಅವ್ರಿಗೆ ಊಳೆತ್ಲ ಬಂದಿಟ್ಟು ಇನ್ನ ಮಾರಿ ವಾರ್ತೆ ಎಪ್ಪೊಮ್ಮೆ ಏನ ಮಾಡಲೆ ಅವ್ರು ಯೂಸ್ ಮಾಡಲೆ ಅಣ್ಣ ಇದು ವಾರ್ತೆ ಯೂಸ್ ಮಾಡ್ರ ಅನ್ನಕ್ಕ ಇನ್ನು ಅವ್ರ ಅನುಭವ ಖಂಡಿತ ಅವ್ರಿಗೆ ಎಪ್ಪಡಿ ಇರ್ತು ಅಯ್ಯಪ್ಪ ತುಂಬ ನನಗೆ ಕಷ್ಟಮಾನ ಸುಳ್ಳೋ ಇರ್ತು ಇಲ್ಲಿ ಅದ್ರಲ್ಲಿ ಯೇಸು ಕ್ರಿಸ್ತ ಏನ ಪ್ರೇರ್ ಪಡ್ರ ದೇವನೇ ಕೂಡು ಮಾನಲ್ ಇಂದ ಅವ್ರ ಪಾತ್ರ ಹೆಂಗಿನ ನೀಗಿಟ್ಟು ಅಣ್ಣ ಎನ್ನುಡಿಯ ಸಿತ್ತಮ್ ಕಡಿಯಾದ ನಮ್ಮುಡಿಯ ಸಿತ್ತಮ್ ಏನಿಟ್ಟು ಏನ ಮಾಡೋರಿಪ್ಪ ಇಪ್ಪ ಸಲ್ವಾರ್ ಇಲ್ಲಿಂದ ಅವನ್ ನೆಕ್ಸ್ಟ್ பாத்திரம் அவரை விட்டு நீங்க கூடாததாய் இருந்ததினால் தேவதூதன் வந்து அவருக்கு ஊழியம் புரிந்திட்டார் சரியா ஹேள்தாரே ஈ பாத்திரே அவரிந்த ஹோகோது யார் சித்த அல்ல தேவ சித்த அல்ல சோ இந்த ஒரு பாத்திரம் வந்துட்டு அவர் நீங்கிறது வந்துட்டு தேவனுடைய சித்தம் இல்ல இல்லைங்களா அதனால தேவன் என்ன பண்ணல இந்த அவர் ஜபத்தை என்ன பண்ணல இப்ப தேவனா கேட்கல அது முதல்ல என்ன பண்ணிருக்கானாக்க ஒரு தூத்தன் என்ன பண்ணிருக்காரு இப்ப உதவிக்காக ಅಂತಿರ್ತಾರೆ ಹಿಂಗ ಅದ್ ಬದ್ಲಾಗಿ ಏನ್ ಮಾಡ್ತಾರೆ ಒಬ್ಬ ಏಂಜಲ್ ಕಳಿಸ್ತಾರೆ ಸರಿ ಏಂಜಲ್ ಬಂದು ಏನ್ ಮಾಡಿದ್ರು ஏனப்பா பந்த் மாடிருக்கு ஏஞ்சல் அந்த ಏನ್ ಹೇಳ್ತಾರೆ ಬರ್ದ ರಸಲು ಅಂತಂದ್ರೆ ಮೋಸ್ಟ್ಲಿ ಅವ್ರು ಬಂದ್ಬಿಟ್ಟು ಏನ್ ಮಾಡಿರ್ಬೇಕು ಅನೇಕ ಒಂದು ವಾಗ್ದಾನಗಳು ಅಂದ್ರೆ ಬೈಬಲ್ ಅವ್ರ ಬಗ್ಗೆ ಇರೋಂಥ ಅನೇಕ ಪ್ರಾಮಿಸಸ್ ಗಳ ಏನ್ ಮಾಡಿರ್ಬೇಕಲ್ಲ ಎಲ್ಲ ಎತ್ತ ಹೇಳ್ಬಿಟ್ಟು ಅವ್ರಿಗೆ ಏನ್ ಮಾಡಬೇಕು ಇವಾಗ ದುರಪಡಿಸಿರ್ಬೇಕು ಅಂತ ಹೇಳ್ತಾರೆ ಅಂದ್ರ ಹೆಂಗೆ ಅಂತಂದ್ರೆ ಇವಾಗ ಆಕ್ಚುಲಿ ಬಂದ್ಬಿಟ್ಟು ಏಂಜಲ್ ಬಂದು ಹೇಳಿದ್ರು ಅಂತ ಅಂದ್ಬಿಟ್ಟು ವಚನ ಮಾಡ್ಬೇಕಾದ್ರೆ ಆಕ್ಚುಲಿ ಅದು ಒರಿಜಿನಲ್ ಬೈಬಲ್ ಇಲ್ಲ ಸೊ ಬ್ರದರ್ ರಸಲ್ ಇದ್ರ ಬಗ್ಗೆ ಏನೇ ಕಮೆಂಟ್ ಕೊಡ್ತಾರೆ ಅಂದ್ರೆ ಮೋಸ್ಟ್ಲಿ ಏನಾಗಿರ್ಬೋದು ಒಂದು ಪ್ರಾಮಿಸಸ್ ಹೇಳಿರ್ಬೋದು ಅಂತ ನೋಡಿ ಲೂಕ್ 24 ಚಾಪ್ಟರ್ ಅಲ್ಲಿ ಒಂದು ವರ್ಸ್ ಕೊಡ್ತಾರೆ ಲೂಕ್
24 verse 1 minute verse 25 ಇಂದ ಓದಿ ಅಂತೀನಿ ಹಾ 25 ನಾ ಎಲ್ಲ ಬುದ್ಧಿ ಇಲ್ಲದವರು ಎಲ್ಲ ಬುದ್ಧಿ ಇಲ್ಲದವರೇ ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದಿಲ್ಲವೋ ನಂಬೋದರಲ್ಲಿ ಮಂದ ಹೃದಯದವರೇ ಮಂದ ಹೃದಯದವರೇ ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥದಿಂದ ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ವಿಷಯವಾಗಿರುವಂತ ಸೂಚನೆ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಸೂಚನೆಗಳೇ ಮಾಡಿ ಇವಾಗ ವಿವರಿಸ ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಇದೇ ತರ ಈ ಮಾತಿನ ಹೇಳಬೇಕಂದ್ರೆ ಶಿಷ್ಯರುಗಳೇ ಅಂತ ಇವಾಗ ಮೈಂಡ್ ಕ್ಲಿಯರ್ ಆಯ್ತು ಇಂಗ್ಲಿಷ್ ಬಂಡ್ ಆಯ್ತು. ಇದೇ ತರ ಮೋಸ್ಟ್ ಏನ್ ಮಾಡಿರ್ಬೋದು ದೇವರವರಿಗೆ ಒಂದು ಏಂಜಲ್ ಮುಖಾಂತರ ಏನ್ ಮಾಡಿರ್ಬೋದು ಬಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ಬೋದು ಅಥವಾ ಇವನ್ನೆಲ್ಲ ಏನ್ ಮಾಡಿರ್ಬೋದು ಪ್ರಾಫೆಸಿಗಳನ್ನ ನೆನಪಿಗೆ ತಂದಿರ್ಬೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಸರಿ ಆಕ್ಚುಲಿ ಏಂಜಲ್ ಬಂದ್ರೋ ಇಲ್ಲೋ ಆದ್ರೆ ಖಂಡಿತವಾಗೂ ಯೇಸು ಕ್ರಿಸ್ತನ್ ಏನಾಗಿರ್ತಾರೆ ಒಂದು ವಾಗ್ದಾನ ಮುಖಾಂತರ ದೇವರೇ ಮಾಡ್ತಾ ಒಂದು ಒಂದು ಬಲ ಪಡಿಸಿರ್ತಾರೆ. ಸರಿ ನೆಕ್ಸ್ಟ್ ಏನಾಯ್ಚಿ ಅಪ್ಪಳು ಮಾಡ್ತಾರೆ ಏನಾಯ್ಚಿ அவரை பேட்டிடுவதற்கு சீஷர்கள் அவைகளை போதுமான அளவுக்கு புரிந்து கொள்ளவில்லை. யெகோவா தேவனே அவரை ஆதரித்தார். அவரது பரிசுத்த நாமத்திற்கு சோத்திரம். அவரது வாக்கு தத்துவத்திற்கு ஏற்ப அவரது தாசன் இலக்கரிப்பதும் இல்லை பதறுவதும் இல்லை. ரீதியில ತನ್ನ ದಾಸನು ಏನ್ ಮಾಡೋದಿಲ್ಲ ಹಿಂಜರಿಯೋದಿಲ್ಲ ಒಂದು ನಿರಾಸೆ ಆಗೋದಿಲ್ಲ ಕುಗ್ಗೋಗೋದಿಲ್ಲ ಅಂತ ಹೇಳೋ ಪ್ರಕಾರ ದೇವ್ರು ಏನ್ ಮಾಡೋರು ಈ ತರ ಒಂದು ರೀತಿಯಲ್ಲಿ ಏನ್ ಮಾಡೋರು ಅವ್ರ ಎನ್ಕರೇಜ್ಮೆಂಟ್ ಕೊಟ್ಟಾರೆ ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕಾದ್ರೆ ಈ ಒಂದು ದುಃಖಕರವಂತ ಮೂಮೆಂಟ್ ಅಲ್ಲಿ ಅಷ್ಟೇ ಯೇಸು ಕ್ರಿಸ್ತನ ನೋಡಿದ್ರು ಅಟ್ಲೀಸ್ಟ್ ಅವ್ರಿಗೆ ಕರ್ಣಿಕರ ನೋಡ್ತಾರೆ ಕರ್ಣಾಲಯಗಳು ಯಾರು ಇದಾರೆ ನೋಡಿದ್ರು ಆದ್ರೆ ಒಬ್ರು ಏನಾಗಿಲ್ಲ ಸಿಕ್ಕಿಲ್ಲ. ಸೊ ಶಿಷ್ಯನಗಳು ಒಬ್ರು ಕೂಡ ಏನ್ ಮಾಡಿದ್ರು ಅನಶ್ಯ ಮಾಡ್ಕೊಂಡು ಅವರಿಗೆ ಸಹಾಯ ಮಾಡಿದಿರೋ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ದೇವ್ರೇನ್ ಮಾಡಿದ್ರು ಅವ್ರಿಗೆ ಏನ್ ತಂಪಿ ಮಾಡಿದ್ರಂತೆ ಒಂದು ಏರ್ಪಾಡು ಮಾಡಿದ್ರು. ಅದೇ ನೋಡ್ಬೇಕ್ರೆ ಇದನ್ನ ಕೊಟ್ಟಿದ ತಕ್ಷಣ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಒಂದು ಮರಣದವರ್ಗ ದೇವ್ರಿಗೆ ಏನ್ ಮಾಡ್ತಾರೆ ಒಂದು ನಂಬಿಕಸ್ತಾಗಿರೋದನ್ನ ನೋಡ್ತಾರೆ. ಅದನ್ನೆಲ್ಲ ಪಾಕೋಬಹುದು ಇನ್ನೊಂದು ಹಿಂದೆ ಬರೋ ಸೂಡ್ನದಲ್ಲಿ ಯಾರು ಅವ್ರಿಗೆ ಉದವಿ ಸೇರಿದಕ್ಕೆ ಅವ್ರ ಮನಸ್ಸು ಒಂಟಿ ಅಂಡರ್ಸ್ಟ್ಯಾಂಡ್ ಪಡೋದಕ್ಕೆ ಹೊರತೋರಿಲ್ಲ ಆದ್ಮೇಲೆ ದೇವ್ರ ಏನ್ ಮಾಡಿದ ಕನಕ ಹಿಂದೆ ವಿಧತ್ಲಿ ಏನ ಮಾಡಿದ ಮೋಸ್ಟ್ಲಿ ಅವ್ರಿಗೆ ಅವ್ರ ಉದವಿ ಸೆಂಜಿರ್ಲ ಆನ ಒಂಟಿ ಹಿಂದೆ ಅವರು ಎಪ್ಪಿದಾ ಸೆಂಜಾರ ನಕ ಏರ್ಕನವೇ ಅವರು ಸೆಂಜವರು ಏನಾಗ ಅವ್ರ ವಾಕದ ಉತ್ತಮ ಇಲ್ಲಿಂಗ್ಲಾ ಯಾರು ಕೈ ಬಿಟ್ಟಾರೋ ನಾನು ಕೈ ಬಿಟ್ಟಿರ್ತಿಲ್ಲ ಇಲ್ಲಿಂಗ್ ನಾ ಏನು ನೋಡಿಯೋ ಊಳೆಕಾರ ಅಂತ ದೇವನ ಸಿತ್ತಮ್ಮ ಕಂಪ್ಲೀಟ್ ಪಂಡ್ರವರೆಗೂ ಅವ್ರು ಡಿಸ್ಕ್ರೇಜ್ ಆಗೋದಿಲ್ಲ ಅಂತ ಅಂದ ವಸಂತಿನ ಅಡಿಪಲ್ಲಿ ಏನ ಮಾಡಿರ್ಕಾರ ಹಿಂದೆ ಅವರು ಉದವಿ ಏನ ಮಾಡಿರ್ ಅದಕ್ಕೆ ಅವರು ಸೆಂಜೆ ಕೊಡ್ತಿರ್ಕಾರ ಇಲ್ಲಿಂಗ ಅದ್ಮೇಲೆ ಅರ್ಥದ ನೆಕ್ಸ್ಟ್ ಏನಾಯ್ಚಿ ಅಂದ ಬಾಕಿಯಮಾನ ಊಳಿಯತ್ತಿನ ಕಾರಣಮಾಗ ಧೈರ್ಯಮಾನದು ವಲುವೂಟಪಟ್ಟದೆ. ನೋಡ್ರ ಈ ಒಂದು ಎನ್ಕರೇಜ್ಮೆಂಟ್ ಯೇಸು ಕ್ರಿಸ್ತನ ಇತ್ತಂದ್ರೆ ಇಟ್ ವಾಸ್ ಸಫಿಷಿಯಂಟ್ ಫಾರ್ ಹಿಮ್ ಟು ಕಂಪ್ಲೀಟ್ ಈಸ್ ಕೋರ್ಸ್ ಅದರ ಸರಿಗೆ ಧೈರ್ಯವಾಗಿ ಏನ್ ಮಾಡಂದ್ರೆ ಆ ಒಂದು ಬಲಾನ ಹೊಂದ್ಬಿಟ್ಟು ತನ್ನ ಓಟ ಓಡ ಏನ್ ಮಾಡ್ತಾರ ಅವ್ರು ಮುಗಿಸ್ತಾರೆ. ಮತ್ತೊಂದು ಅದೇ ಕಂಡು ನಾವು ಮಿಗವು ಬಿಯಪಡೆಗಿರೋಂ. ಅದು ಬಲಿ ಅವಮಾನಂ ಮತ್ತು ಇಳಪ್ಪು ಕುರಿತ ವಿರುಪು ವೆರುಪು ಇಲ್ಲದ ತನ್ಮೆಯின் காரணமாக உண்டான தைரியமா இராமல் தெய்வீக வாக்குத்தத்தம் மற்றும் வல்லமை எனும் திரைக்குள்ளாக நங்கூரமிடப்பட்டுள்ளது உள்ளதான விசுவாசத்தினால் உண்டான தைரியமாகும். நோடா அது இயேசு கிறிஸ்து தைரியம் வந்தான்றார். எந்தப்பா தைரியம் அப்படிங்கற ಈ ಮೊಂಡು ಧೈರ್ಯ ಅಲ್ಲ. ಮೊಂಡು ಧೈರ್ಯ ಏನಂದ್ರೆ ಹೆಂಗೆ ಆಗ್ಲಿ ಏನೇ ಆಗ್ಲಿ ಹಾಳಾಗ್ಬಿಟ್ಟು ಪರಲ್ಲ ಏನ್ ಮಾಡೋಣ ಹಿಂಗ್ ಮಾಡ್ಬಿಡ ಅಂತ ಅದೊಂದು ಸ್ಟಬನ್ ಹಾರ್ಟೆಡ್ ಅದರ ಅದೇ ಯೇಸು ಕೃಷ್ಣ ಈ ತರ ಸ್ಟಬನ್ ಹಾರ್ಟೆಡ್ ಇಲ್ವಂತಂದ್ರೆ ಅದೇ ನೋಡ್ಬೇಕ್ರೆ ಅವ್ರಿಗೆ ಒಂದು ಧೈರ್ಯ ಬಂತು ಒಂದು ವಿಶ್ವಾಸ ಬಂತು. ಯಾರ ಮೇಲೆ ವಿಶ್ವಾಸ ಯಾರ ಮೇಲೆ ನಂಬಿಕೆ ಬಂತು ಅಂದ್ರೆ ತಂದೆ ದೇವ್ರ ಮೇಲೆ ಇನ್ನೂ ಅಧಿಕವಾಗಿ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ನಂಬಿಕೆ ಅಂತ ಕಾನ್ಫಿಡೆನ್ಸ್ ಬಂತು. ಅದನ್ನ ಏನ್ ಮಾಡಿದ್ರೆ ಧೈರ್ಯವಾಗಿ ಏನ್ ಮಾಡ್ತಾರೆ ಶಿಲ್ವೆ ಮಾಡೋಣ ಅನುಭವಿಸ್ಲಿಕ್ಕೆ ಅವ್ರು ಹೋಗ್ತಾರೆ. ಅದರ ಅದಕ್ಕೆ ನೋಡಿ ಒಂದು ವಚನ ಹೇಳ್ತಾರೆ ಹೀಬ್ರೂಸ್ 6 ಚಾಪ್ಟರ್ ಅಲ್ಲಿ ನಮ್ಗೆ ಒಂದು ದೇವ್ರೊಂದು ಇದೇ ತರ ಒಂದು ಪ್ರಾಮಿಸ್ ಇಟ್ಟಿದ್ದಾರಂತೆ. ಈ ಪ್ರಾಮಿಸ್ ಹೆಂಗಿದೆ ಅಂತಂದ್ರೆ ಸೇಮ್ ಇದೇ ತರ ಮಾತು ಹೇಳ್ತೀನಿ. ಹೀಬ್ರೂಸ್ 6 ಚಾಪ್ಟರ್ நம்பிக்கை எது மீது நம்பிக்கை 18 படிங்க சரிப்பா
நமக்கு முன் வைக்கப்பட்ட நம்பிக்கையை பற்றி கொள்ளும்படி அடைக்கலமாய் ஓடி வந்த நமக்கு இரண்டு மாறாத விசேஷங்களினால் நிறைந்த ஆறுதல் உண்டாகும்படிக்கு எவ்வளவு வேணும் பொய்யுறையாத தேவன் அப்படி செய்தார். பாத்தீங்களா, அப்போ நம்ம ஏன் இது எரடு இம்யூட்டபிள் திங்ஸ் இது அந்த ஹெல்த்ர ಏನಪ್ಪ ಎರಡು ಇಮ್ಯೂಟಬಲ್ ಥಿಂಗ್ಸ್ ಅಂತಂದ್ರೆ, ಸುಳ್ಳು ಆಡದಿರಂತ ದೇವರು, ಆಮೇಲೆ ವಾಕದತ್ತನ ಏನ್ ಮಾಡಲ್ಲ ಚೇಂಜ್ ಮಾಡದಂತ ಒಂದು ದೇವರು. ಇವೆರಡು ಮಾತು ಹೆಂಗಿದೆ ಅಂತಂದ್ರೆ, ದೇವರು ನುಡಿಬಿಟ್ರೆ ಖಂಡಿತವಾಗ ಅವ್ರು ಮಾಡೇ ಮಾಡ್ತಾರ, ನಾವು ವಾಗ್ದಾನ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಹೆಂಗಿದೆ ಅಂತಂದ್ರೆ, ನಮ್ಮ ಆತ್ಮನ ತಮ್ಮ ಆತ್ಮಕ್ಕೆ ಬಂದ್ಬಿಟ್ಟಿಗೆ ನಮ್ಮ ದೇಹಕ್ಕೆ ಹಂಗೆ ನಮ್ಮ ಲೈಫ್ಗೆ ಒಳ್ಳೆಯವನ್ನ ಎಂತ ಒಂದು ಆ್ಯಂಕರ್ ಥರ ಇದೆ ಅಂತ ಹೇಳ್ತಾರೆ. ಆ್ಯಂಕರ್ ಅಂತ ಹೇಳ್ಬೇಕ್ರೆ ಒಂದು ದೊಡ್ಡ ಹಡಗು ಅದರ ಈ ಸಮುದ್ರದಲ್ಲಿ ಹೋಗ್ತಾ ಇರ್ತಾರೆ, ಸ್ವಲ್ಪ ನಿಲ್ಲಿಸ್ಬೇಕು ಹಡಗನ. ಹೆಂಗೆ ನಿಲ್ಲಿಸೋದು? ಅದು ಹೆಂಗೆ ನಿಲ್ಲಿಸೋದು? ಅದಕ್ಕೊಂದು ಬ್ರೇಕ್ ಇದ್ದಂಗೆ, ಹ್ಯಾಂಡ್ ಬ್ರೇಕ್ ಇದ್ದಂಗೆ. ಅದರ ಏನು ದೊಡ್ಡ ಲಂಗೂರ್ ಏನು ಮಾಡಬೇಕು, ಸಮುದ್ರದಲ್ಲಿ ಹಾಕ್ಬಿಟ್ರೆ ಆ ಎರಡೋ ಹೋಗ್ಬಿಟ್ಟಿರುವಂಥ ಕಲ್ಲಿಗೆ ಏನು ಮಾಡ್ತಾರೆ, ಕಚ್ಕೊಂಡ್ಬಿಡ್ತಾರೆ. ಆವಾಗ ಎಂಥ ಒಂದು ಇದು ಬಂದರೂ, ಅಲೆಗಳು ಬಂದರೂ ಸರಿ ಅಡುಗೆನಾಗಿಲ್ಲ, ಸ್ಥಳದಿಂದ ಇವಾಗ ಮುಂದಕ್ಕೆ ಹೋಗಲ್ಲ. ಈ ರೀತಿ ದೇವ್ರೇನು ಮಾಡೋದಂದ್ರೆ, ನಾವು ವಿಶ್ವಾಸದಲ್ಲಿ ದೃಢವಾಗಿರೋ ರೀತಿಲಿ, ನಾವು ಅಲ್ಲಾಡದ ರೀತಿಲಿ ದೇವ್ರ ಮಾಡೋದು. ಈ ಒಂದು ಬ್ಯೂಟಿಫುಲ್ ವಾಗ್ದಾನ ನಮ್ಗೆ ಏನು ಮಾಡೋರೆ ಕೊಟ್ಟವ್ರು ಹೇಳ್ತಾರೆ. ಏನು ವಾಗ್ದಾನ ಅಂತಂದರೆ, ಅದು ಮನೆಗೆ ಹೋಗಿ ಮೇಲೆ ಓದಿ ಅಂತೀನಿ, ಅಬ್ರಾಹ್ಮಗೆ ಮಾಡಿದಂಥ ವಾಗ್ದಾನ. ಅದರ ತನ್ಮೆ ಆಣೆ ಇಟ್ಕೊಂಡು ಏನು ಮಾಡ್ತಾರೆ, ದೇವರು ವಾಗ್ದಾನ ಮಾಡ್ತಾ ಅಂದ್ರೆ ಆನೆ ಇಟ್ಕೊಂಡು ಮಾಡಿಬಿಟ್ರು ಅಂತಂದ್ರೆ, ಅದೇನೋ ಮಾತು ದೇವ್ರೇಳಿದ ಮಾತು ಫೇಲ್ಯೂರ್ ಆಗ್ಬಿಟ್ರೆ ಸ್ವತಃ ದೇವರೇ ಏನಾಗಿಲ್ಲ, ಅವರು ಸುಳ್ಳಾಗ್ಬಿಡ್ತಾರೆ ಅಂತ ಅಂತಾರೆ. ಹಂಗಾದ್ರೆ ಏನು ನೀವು ಕ್ರೈಸ್ಟ್ನ ಈ ಸಿಚುವೇಶನ್ನ ದೇವ್ರು ಕಾಪಾಡ್ತಾರೆ ಅಂತ ಏನ್ರಿ ಇವಾಗ ಒಂದು ಭರವಸೆ. ಅದಕ್ಕೆ ಈ ಒಂದು ಭರವಸೆ ಯಾರಿಗಿತ್ತು ಅಂತಂದ್ರೆ, ಕ್ರಿಸ್ತನ್ಗೆ ಏನಾಗಿತ್ತು ಇತ್ತು ಅಂತ ಹೇಳ್ತಾರೆ. ಅದನ್ನೆಲ್ಲ ಏನು ಪಾಕೊಂಬೋದು, ಕ್ರಿಸ್ತು ಕುರಿತು ಎಂದ ವಿಷಯದಲ್ಲಿ ಒಂದು ನಂಬಿಕೆ ಇದೆ ಅನ್ನಕ, ದೇವನ ಖಂಡಿಪ ನನ್ನ ಮೇಲೆ ಸೈವಾರ್, ಖಂಡಿಪ ಉದವಿ ಸೈವಾರ ಏಂಟಿ ಅದ ನಂಬಿಕೆ ಯಾರಿಗಿಂತ ಕ್ರಿಸ್ತಕ್ಕೆ. ಆನಾ ಅಂದ ಸೂಡ್ನಲ್ಲಿ ಅದ ತಾಂಗಾಮಲ್ಲಿ ಏನ ಮಾಡಿಪ್ಪ, ಅದೇನ ಮಾಡ ದೇವನ ತಲೀಪ ಉದವಿ ಕೆಟ್ಟ. ಅದ್ಮೇಲೆ ಇಂದ ಅವ್ರ ವಿಧತ್ಲೆ ಉದವಿ ಕುಡ್ಕೊಂಬೋದು, ಧೈರ್ಯವಾಗಿ ಏನ ಮಾಡತ್ತಾರಿಲ್ಲ ದೇವನೋಡ ವಿಶ್ವಾಸತ್ಲೆ ಏನ ಮಾಡಿಪ್ಪ ಶಿಲ್ವೆ ಸುಮ್ಮ ಪೋನ ಅಪ್ಪ ಅಡ್ತದ. ನೆಕ್ಸ್ಟ್ ಏನ ಆಯ್ಚಿ, நித்தியமான சந்தோஷத்தையும் ஆசீர்வாதத்தையும் பிதாவினுடைய ஆசீர்வாதங்களின் ஐஸ்வர்யத்தையும் வரவேற்பையும் பரலோகத்திலும் பூலோகத்திலும் உள்ள உண்மையுள்ள சிருஷ்டிகள் யாவருடைய நன்றி அறிதலையும் அன்பையும் கண்டு திருப்தி அடைந்த போது, ஆம் விசுவாசம் மற்றும் முடிவு பரியந்தமும் உண்மையாய் சகித்தலின் பலன்களை உணர்ந்த போது அவர் ஏற்றப்பட்டார் மற்றும் உற்சாகமூட்டப்பட்டார். அது ஹேள்த்தாரு என்று இயேசு கிறிஸ்துவ ஏனந்த ஒந்து நம்பிக்கை பந்தோ அந்தந்திர ஐசாய் 53 படிங்கஸ்தான வசனம், ஐசாய் 53 10 வசனம் நினைக்கிறேன், 10 வசனம் இல்லனக்க 12 வசனம். ஆத்மா வர்த்தத்தின் பலனை கண்டு திருப்தி ஆவார் இல்லைங்களா, பாருங்க ஐசாய் 53:10. தன் ஆத்மவு அனுபவித்த ஷமைய பலவன்னு கண்டு திருப்தனாகறியாரு. அனுபவிச்சிருந்த ஷமைகளெல்லாம் எங்கித்தோ சகத்தாகித்தோ அதர் அதர் பல ಫ್ರೂಟ್ ಯಾವಾಗ ಯೇಸು ಕ್ರಿಸ್ತ ನೋಡೋದು ಅಂತಂದ್ರೆ ಅವಾಗೇ ನೋಡ್ಬಿಟ್ರಂತ. ಏನ್ ಫ್ರೂಟ್ ಅಂತಂದ್ರೆ, ನಾನು ಇಷ್ಟೆಲ್ಲ ಕಷ್ಟ ಸಂಕಟ ಅನುಭವಿಸ್ಬಿಟ್ಟು ಇಡೀ ಲೋಕದ ಜನಗಳ ವಿಮೋಚನೆ ಮಾಡ್ಬಿಟ್ರೆ ಎಲ್ಲಾರು ಏನ್ ಮಾಡ್ತಾರೆ, ಕ್ರಿಸ್ತನ್ ರಾಜ್ಯದಲ್ಲಿ ಇವಾಗ ತಿರ್ಗಾ ಕುಂದೋಡತನ ಆಗ್ಬಿಡ್ತಾರೆ, ಎಲ್ಲ ಸಂತೋಷವಾಗಿ ಏನ್ ಮಾಡ್ತಾರೆ ದೇವ್ರ ಮಹಿಮೆ ಸೇರ್ತಾರೆ ಅಂದ್ಬಿಟ್ಟು. ಈ ಒಂದು ದೃಷ್ಟಿಯಲ್ಲಿ ಏನ್ ಮಾಡೋದ್ರೆ ಆ ಶಿಲ್ವೆ ಏನ್ ಮಾಡೋದು, ಏನ್ ಮಾಡೋದ್ರು ಅವರು ಎದುರು ನೋಡೋದು. ಅದೇ ನೋಡ್ಬೇಕ್ರೆ ಸಂತೋಷವಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಧೈರ್ಯವಾಗಿ ಹೋಗಿ ಏನ್ ಮಾಡ್ತಾರೆ ಇವಾಗ ಶಿಲ್ವೆ ಮಾಡೋಣ ಅನುಭವಿಸ್ತಾರೆ. ಅದ್ರ ಅದೇ ನೋಡ್ಬೇಕ್ರೆ ಈ ಒಂದು ರಿವಾರ್ಡ್ ಅದರ ತನ್ನ ಒಂದು ಫೇತ್ಗೆ ಬ್ಯೂಟಿಫುಲ್ ಆಗಿದ್ದ ರಿವಾರ್ಡ್ ದೇವರು ಖಂಡಿತವಾಗ ಕೊಟ್ಟೇ ಕೊಡ್ತಾರೆ ಅಂದ್ಬಿಟ್ಟು ಯಾರಿಗೆ ನಂಬಿಕೆ ಇತ್ತು, ಕ್ರಿಸ್ತಗೇನಾಗಿತ್ತು ಇನ್ನು ನಂಬಿಕೆ ಇತ್ತು ಅಂದ್ರೆ ಅದನ್ನೆಲ್ಲ ಪಾಕೋಬೋದು. ಅಂದ ವಸಂತಲ್ಲಿ ಏನೋ ಸುಳ್ಳು ಅನ್ನಕ ಇನ್ನಂಗು ಅಂದ ಆತ್ಮ ವರ್ತತ್ತಿನ್ ಫಲನೇ ಕಂಡು ಇಲ್ಲಿಂಗ ಅವ್ರ ಆತ್ಮ ಅಪ್ಪಂದ್ರೆ ಅವ್ರ ವಾಳ್ಕೆ ಎವ್ಳೋವ್ರು ಏನಂಗೋ ವರ್ತತ್ತೆ ಏನ ಪಡ ಅನ್ಬತ್ತಿ ಪೋಣ ಇಲ್ಲಿಂಗ ಆನ ಇವಡೆ ಫಲಂ ಅಂದ ಫ್ರೂಟೇಜ್ ಅಪ್ಪ ಅನ್ನಕ ಇಪ್ಪೋ ಕಡಿಯೋದು ಕ್ರಿಸ್ತವಿನ್ ರಾಜ್ಯತ್ಲೆ ಇಲ್ಲಿಂಗ ಉಲಗ ಮನಿದರೆಲ್ಲ ಅವಳ ಸಂತತಿಯಾಗಿ ಹುಡುಕಲ್ಲಿ ವರಂಬೋದು. ಇನ್ನವರು ಫ್ರೂಟೇಜ್ ದ ಏನ ಮಾಡೋದು ಯೇಸು ಕ್ರಿಸ್ತ ಎದುರುಪಾತ್ರ, ಅದಕ್ಕಾಗಿ ಏನ ಮಾಡತ್ತಾರೆ ಇಲ್ಲ ಇಂದ ರಿಸ್ಕ್ ಏನ ಮಾಡೋದು ಯೇಸು ಕ್ರಿಸ್ತ ಹೇಳ್ತಾರೆ. ಆದ್ಮೇಲೆ ಅದರಲ್ಲೇ ಅವರು ವಸನ ಇರ್ಬೋದು ಇಂಗೋ ಏನೋ ಸುಟ ಅನ್ನಕ ಒಂದು ನಿಮಿಷ 8 ವರ್ಸ್
சொல்ல முடியும் அப்படின்றால் என்னாக்கா அவர் அவர் வரிட்டி என்னங்க ஒரு ஒரு ஜென்ரேஷன் என்னங்க ஒரு ப்ரொடியூஸ் பண்ணிருந்தா அந்த ஜென்ரேஷன் எப்படிதான் இருந்திருக்கோனாக்கா ஒரு பரிபூர்ணமான ஜென்ரேஷன் ஆகி இருந்திருக்கும். ஆனா இயேசு கிறிஸ்து அந்த ஜென்ரேஷன் தன் வம்சத்தை கூட என்ன பண்ணிப்போ சாக்ரிஃபைஸ் பண்ணார். எதுக்காக பண்ணார் யாருக்காக பண்ணாருனாக்கா அவர் வம்சத்தின் பத்ததாக ஆதாம் அப்புறம் ஆதாம் கீழே வந்திருக்கிற எல்லா சந்ததிகளும் என்ன பண்ண எல்லா வம்சத்தையும் என்ன பண்ணல இப்போ எக்ஸ்சேஞ்ச் பண்ணலாம் என்ன பண்ணிருக்கா தன்னுடைய இந்த ஒரு உரிமை கூட என்ன பண்ணிருக்கு இயேசு கிறிஸ்துவ விட்டு கொடுத்துருக்கா. இந்த உரிமை விட்டு கொடுத்துருக்கிறதுனால இந்த ஒரு என்னங்க இந்த ஒரு என்ன ஆத்மாத்தின் விரதம் என்ன சொல்றதா ஆத்மா ஆத்மத வந்து துக்கா அதான் இவெல்லாம் பிரதிபல யாபகம் கொடுத்தாங்க ரிசல்ட் யாவாக ரிசல்ட் இவாக யாவது ಎಂದ್ರೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಎಲ್ಲರಿಗೂ ಯಾವಾಗ ಆಶೀರ್ವಾದ ಬರ್ತಾರೆ. ಇದೇನಾಯ್ತು ಅಂದ್ರೆ ಕ್ರೈಸ್ಟ್ಗೆ ಒಂದು ಧೈರ್ಯ ಕೊಡ್ತಂತೆ. ಅಪ್ರಮ ಪಡಿಂಗ್ ಇಷ್ಟ ಇಲ್ಲಿ ಬುಕ್ಲೆ முடிஞ்சுங்களா ಚಂದ ನೋಡ್ಬೇಕಾದ್ರೆ ಇದೇ ತರ ನಾವು ಕೂಡ ಮಾಡ್ಬೇಕು ಜಯ ಹೊಂದ್ಬೇಕು ಅಂತ ಹೇಳ್ತಾರೆ. ಕ್ರಿಸ್ತನ್ ಹೆಂಗ್ ಜಯ ಹೊಂದಿದ್ರು ದೇವ್ರ ವಾಗ್ದಾನ ಮೇಲೆ ನಂಬಿಕೆ ಇಟ್ಬಿಟ್ಟು ಆ ನಂಬಿಕೆ ದೇವ್ರು ಖಂಡಿತವಾಗಿ ಏನ್ ಮಾಡ್ತಾರೆ ಕಾಪಾಡ್ತಾರೆ. ಅದಕ್ಕೆ ದೇವ್ರ ಒಂದು ಫಲ ಏನ್ ಮಾಡ್ತಾರೆ ಕೊಟ್ಟೆ ಕೊಡ್ತಾರೆ ಅಂದ್ಬಿಟ್ಟು ಏನಿತ್ತು ಒಂದು ನಂಬಿಕೆ ಏನಾಗಿತ್ತು ಒಂದಿತ್ತು ಅಲ್ಲರ ನೋಡಿ ಇನ್ನೊಂದು ವಚನ ಹೇಳ್ತಾರೆ ಹೀಬ್ರೂಸ್ 11 ಚಾಪ್ಟರ್ ಮೋಸಸ್ ಬಗ್ಗೆ ಹೇಳ್ತಾರೆ. ನಾ ಬೈಬಲ್ ನೋಡ್ಬೇಕಾದ್ರೆ ಮೋಸಸ್ ಯಾರಿಗೆ ಟೈಪ್ ಅಂತಂದ್ರೆ ಯೇಸು ಕ್ರಿಸ್ತನ್ ಟೈಪ್ ಅಲ್ವಾ. ಮೋಸಸ್ ಫೇತ್ ಹೆಂಗಿತ್ತು ನೋಡಿ ಅಂತೀನಿ ಒಂದು ನಿಮಿಷ ವರ್ಸ್ 24 ಪಡಿಂಗ್ ಇಷ್ಟ ತಮಿಳ விசுவாசத்தினாலே மோசே தான் பெரியவனானது போது பார்வனுடைய குமாரத்தியின் மகன் எனப்படுவதை வெறுத்து அநித்தியமான பாவ சந்தோஷங்களை அனுபவிப்பதை பார்க்கிலும் தேவனுடைய ஜனங்களோடு துன்பத்தை அனுபவிப்பதையே தெரிந்து கொண்டு இதே தர மோசே மாடுறேன் ಸ್ವಲ್ಪ ನಿಮ್ಗೆ ಸಂತೋಷ ಅನುಭವಿಸೋದಕ್ಕಿಂತ ದೇವ್ರ ಮಕ್ಳು ತಿನ್ ಮಾಡ ಕಷ್ಟನ ಅನುಭವಿಸೋಣ ಅಂದ್ರೆ ದೇವ್ರ ಮಕ್ಳು ತಿನ್ ಮಾಡಿದ್ರೆ ಕಷ್ಟ ಅನುಭವಿಸೋದಂತೆ ಅಲ್ಲ ನಮ್ಗಿನ ಚಾಯ್ಸ್ ಕೊಟ್ಟರೆ ನಾವೇನ್ ಮಾಡ್ತಿದ್ರಿ ಇರೋ ದಿನ ಸುಮ್ಮನೆ ಒಂದು ಸಾಯೋರ್ಗೆ ಇದ್ಬಿಡೋಣ ಆಮೇಲೆ ನಾವೇ ಫೇರ್ ಆಗ್ಬಿಡ್ತೀರಿ ಅವ್ರು ಇಸ್ರೇ ಜನಗಳೆಲ್ಲ ಮಾಡೋದು ನಾವೇ ನಡೆಸ್ಬಿಡೋದು ನಾವೇ ರಾಜ ಬಿಡುವಂತ ತಿಂಕ್ ಪಡ್ತೀವಿ. ಮೋಸ ಏನ್ ಮಾಡೋದಂತೆ ಅದ ತೊಗೊಂಡೋಗಿ ಹೋಗ್ಲಂತೆ ಇನ್ಸ್ಟೆಡ್ ಆಫ್ ಎಂಜಾಯಿಂಗ್ ದ ಪ್ಲೇಸಸ್ ಆಫ್ ಸೀನ್ ಫಾರ್ ಅ ಸೀಸನ್ ಏನಂದ್ರೆ ಈ ಎಸ್ಟೀಮ್ ದ ರಿಪ್ರೋಚ್ ಆಫ್ ಕ್ರೈಸ್ಟ್ ಗ್ರೇಟರ್ ಅಂತ ಹೇಳ್ತಾರೆ. ಅಂದ್ರೆ ಇದೇ ತರ ಕ್ರೈಸ್ಟ್ ಏನ್ ಮಾಡಿದ್ರೆ ಲೋಕದಲ್ಲಿ ಸಂತೋಷವಾಗಿ ಇರಬಾಯಿತು ಸಂತೋಷವಾಗಿದ್ದು ಅವರೇ ಮದುವೆ ಮಾಡ್ಕೊಂಡು ಅವರೇ ಜನರೇಷನ್ ರೆಡಿ ಮಾಡಿದ್ರೆ ಅದು ಪರಿಪೂರ್ಣವಾಗಿರೋದು. ಯಾಕೆ ಸುಮ್ಮನೆ ಎಲ್ಲ ಬೇಕಾಗಿತ್ತು ಹೆಂಗು ಸಾಯ್ಬೇಕಾಯ್ತು ಸಿನಿಮಾ ನೋಡಿ ಸುಮ್ಮನೆ ಸಿಂಪಲ್ ಆಗಿ ಸುಮ್ಮನೆ ಡೀಸೆಂಟ್ ಆಗಿ ಸುಮ್ಮನೆ ಚೆನ್ನಾಗಿ ಬಂದ್ಬಿಟ್ಟು ಸತ್ತೋಗ್ಬಿಟ್ಟಿದ್ರೆ ಅದು ರ್ಯಾನ್ಸಮ್ ಆಗಿರೋದು ಅರೆ ಯೇಸು ಕ್ರಿಸ್ತ ನಮ್ಗೆಲ್ಲ ಏನಾಗ್ತಾ ಇರಲ್ಲ ಅಂದ್ರೆ ಒಂದು ಸೇವಿಯರ್ ಆಗಕ್ಕೆ ಚಾನ್ಸೇ ಇರ್ತಾ ಇಲ್ಲ. ಅಪ್ರ ಮಸ್ಟರ್ ಪುಡಿಂಗ್ ಸರ್ ನೆಕ್ಸ್ಟ್ ಎತ್ತನ ವಸನಕ 26 ವಸನ ಮಸ್ಟರ್ ಅಲ್ಲೇ இனிவரும் பலன்கள் மேல் நோக்கமா இருந்து எகிப்தில் உள்ள பொக்கிஷங்களிலும் கிறிஸ்துவின் நிமித்தம் வரும் நிந்தையை அதிக பாக்கியம் என்று எண்ணினார். பாத்தீங்களா சோ நோடி அந்தனி இன்னும் வருவந்த ஒரு ரிவார்டு மேல ஏத்தந்த அவங்க மனசு இட்டந்தல ஏன் ரிவார்டோ தேவர ஏன் ரிவார்டு கொடுத்தீங்க மோசே சந்திர தேவ மோசே இஜிப்டல் இருந்த ரிவார்ட் ஏத்த அவன் திருஷ்டி இட்டுக்கு யார் மேல் ரிவார்டு இட்டிதானா ஏசு கிறிஸ்து கொடுத்த ரிவார்டு. சரி ದೇವ್ರ ಏನ್ ರಿವಾರ್ಡ್ ಕೊಡ್ತಾ ಇದ್ರು ಮೋಸೆಗೆ? ಸರಿ ಈಜಿಪ್ಟ್ ಅಲ್ಲಿ ಏನ್ ರಿವಾರ್ಡ್ ಇತ್ತು ನೋಡೋಣ. ಎಕ್ಸೋಡಸ್ ಫಸ್ಟ್ ಚಾಪ್ಟರ್ 11th ವರ್ಸ್ ಯಾತ್ರಾಗಮ ಒಣ್ಣಾದಿಕಲಂ 11th ವಸನ ಒಂದನೇ ಅಧಿಕಾರ 11th ವಚನ ನೀವು 11 ಒಂದೊಂದು ತರಬೇಕು ಪಡಿಂಗ್ ಇಷ್ಟ ತಮಿಳೆ ಹೇಳ್ತಾರೆ ಟ್ರೆಜರ್ ಸಿಟೀಸ್ ಅಂದ್ರೆ ಏನಂದ್ರೆ ಅವನ ಹತ್ರ ಎಷ್ಟು ಸಂಪತ್ತಿತ್ತು ಅಂದ್ರೆ ಆ ದ್ರವ್ಯಗಳನ್ನ ಸೇರ್ಸಕ್ಕೆ ಏನ್ ಮಾಡಿದಂತೆ ಒಂದು ದೊಡ್ಡದು
ದೊಡ್ಡದು ಎರಡು ಸಿಟಿ ಏನ್ ಮಾಡೋರೆ ಕಟ್ಟಾರೆ ಇವಾಗ ವ್ಯವಸ್ಥೆ ಮಾಡಿ ಮೋಸಸ್ ಏನಾದ್ರು ಮಾತಾಡ್ದಿರಾ ಸುಮ್ಮನೆ ಇದ್ರೆ ಇವಾಗ ಎಲ್ಲರಿಗೂ ಪ್ರಾಪರ್ಟಿ ಯಾರಿಗೆ ಬಂದಿರೋದ ಮೋಸ ಏನಾಗಿರುತ್ತ ಬಂದು ಸೇರ ಮೋಸ ಹೆಂಗಿರ್ಬಾಯ್ತ ಅದ್ರ ಅದೇ ಹೇಳ್ತಾರೆ ಇದಕ್ಕಿಂತ ಯಾವ್ದ ಶ್ರೇಷ್ಠ ಅಂತ ಎನ್ಸೋದು ಅಂತಂದ್ರೆ ಏನ್ತಾರೆ ದೇವ್ರಿಗೋಸ್ಕರ ಅನ್ಭವಿಸೋದು ಇದೇ ತರ ಕ್ರೈಸ್ಟ್ ಒಂದು ರಿವಾರ್ಡ್ ಮೇಲೆ ಏನ್ ಮಾಡಿದ್ರು ಮನ್ಸನ್ನ ಇಟ್ಟಿರ್ ಏನ್ ರಿವಾರ್ಡ್ ಅಂದ್ರೆ ದೇವ್ರು ಕೊಡಂತ ರಿವಾರ್ಡ್ ಮೇಲೆ ಏನ್ ಒಂದು ಮನ್ಸು ಇಟ್ಟಿರೋದ್ರಿಂದ ಕ್ರೈಸ್ಟ್ ಏನ್ ಮಾಡಂತೆ ಎಲ್ಲವನ್ನು ಬಿಟ್ಟೆ ಮಾಡ ಧೈರ್ಯವಾಗಿ ಇವಾಗ ಮುಂದಕ್ಕೆ ಹೋದಂತೆ ಅಷ್ಟೇ ಅಪ್ಪ ಬುಕ್ ಪಡಿ ಇಷ್ಟಾರ அவர் பதில் கொடுத்த போதும் அப்பதிலினால் அவர்களுக்கு ஏற்பட்ட தாக்கத்தின் போதும் அவரது அமைதியான உன்னதமான மனோதிடத்தை கவனியுங்கள் ஒட்டாயிட்டு ನೆಕ್ಸ್ಟ್ ರೋಮನ್ಸ್ ಅರೆಸ್ಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಜೂಡಾಸ್ ಬರ್ಬೇಕಾದ್ರೆ ಅವ್ರ ಹತ್ರ ಏನ್ ಮಾಡ್ತಾರೆ ಕಾಮಾಗ ಏನ್ ಮಾಡ್ತಾರೆ ಇವಾಗ ಇವಾಗ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ ಕಾಮಾಗ ಏನ್ ಮಾಡ್ತಾರೆ ಮಾತಾಡ್ತಾರೆ ಅಲ್ವಾ ನೋಡಿ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತಂದ್ರೆ ಪಡಿ ಅಪ್ಪಮ್ಮ மனிதனுடைய கம்பீரமும் வீரந்த தோற்றமும் அவர்களை மிகவும் அடக்கினதால் ஒருவேளை அவர் தம்மை அவர்கள் கையில் ஒப்பு கொடுக்கவில்லை எனில் அவர்களால் அவரை பிடித்திருக்க முடியாது நோடுறா ஏன் பியூட்டிஃபுல் பாயிண்ட் எழுதுற இயேசுக்கு எஸ்ட் காமாகிது வந்து பாடி லாங்குவேஜ் எங்கிட்டு வந்ததுன்ற ಅವ್ರ ಅರೆಸ್ಟ್ ಮಾಡಕ್ ಬರ್ಬೇಕಾದ್ರೆ ಯಾರ್ದ ಹೋಗ್ತಾರೆ ನಾನೇ ಅದು ಅಂತಂದ ತಕ್ಷಣ ಆ ಸದಸ್ಯರು ಭಯಪಟ್ಟು ಹಿಂದಕ್ಕೆ ನಂಬಿಟ್ರ ಬಿದೋಗ್ಬಿಡ್ತು ಅಂತ ಹೇಳ್ತಾರೆ ಹಂಗಾರೆ ಯೇಸು ಕ್ರಿಸ್ತನ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಆಗಲಿ ಬಾಡಿ ಲ್ಯಾಂಗ್ವೇಜ್ ಆಗಲಿ ಆ ಭಯ ದಿಗಿಲು ಅದರ ಕೋಪ ಆವೇಶ ಅದೆಲ್ಲ ಏನ್ ಮಾಡಿದೆ ಎಕ್ಸ್ಪ್ರೆಸ್ಸೇ ಮಾಡಲು ಅಂತ ಅದ್ರ ಬದಲಾಗಿ ಸೋಲ್ಜರ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಅವ್ರ ರಿಯಾಕ್ಷನ್ ಏನಿದೆ ಟೋಟಲ್ ಆಗಿ ಆಪೋಸಿಟ್ ಆಗಿರೋದ್ರಿಂದ ಏನಪ್ಪ ಇವ್ರ ಮನುಷ್ಯನ ಅರೆಸ್ಟ್ ಮಾಡ್ಬೇಕಾ ಇವ್ರು ನೋಡಿದ್ರೆ ಹೆಂಗವ್ರೆ ಇವ್ರೇ ಬರ್ತಾರಲ್ಲ ವಾಲಂಟಿಯರ್ಗೆ ಅಂತಂದ್ಬಿಟ್ಟು ಅವ್ರು ಏನಾಗ್ಬಿಟ್ರು ಹಿಂದಕ್ಕೆ ಹೋಗ್ಬಿಟ್ರು ಅಂತ ಹೇಳ್ತಾರೆ ಅದ್ರಲ್ಲ ಸೊ ಅದನ್ನ ನಾನು ನೋಡ್ಬೇಕಾದ್ರೆ ಇದೇನಕ್ಕೆ ಅಂದರೆ ಯೇಸು ಕ್ರಿಸ್ತನ ದೇವ್ರ ಮೇಲೆ ಆಯಿತು ಒಂದು ನಂಬಿಕೆ ನೀವು ತನ್ನಲ್ಲಿ ಅನ್ನ ಅರೆಸ್ಟ್ ಪಡ್ಬೋದು ಕೂಡ ಯೇಸು ಕ್ರಿಸ್ತ ಅವ್ನು ಮುನ್ನಾಡಿ ಒಂದು ಅವರು ಏನು ಅರೆಸ್ಟ್ ಪಡೋಕ್ಕೆ ಬಂದಿರ್ಕೋ ಸೋಲ್ಜರ್ಸ್ ಕಿಟ್ಟ ಅವ್ರಿಟ್ಟು ಅವ್ರ ಮುನ್ನಾಡಿ ಬರ್ಬೋದು ಆ ಸೋಲ್ಜರ್ಸ್ ಏನ ಮಾಡ್ನಾರಿಪ್ಪ ಪಿನ್ನಾಡಿ ಪೋಯ್ಟಾರ್ ಏ ಪೋಯ್ಟಾರ್ ಅನ್ನಕ್ಕ ಯೇಸು ಕ್ರಿಸ್ತ ಅವ್ರ ಮುಖತ್ಲೆ ಬಂದಿಟ್ಟು ಅನ್ನ ಮಾರಿ ಒಂದು ಅವ್ರ ಭಯಮ್ಮ ಅವರು ದಿಗಿಲ್ಲ ಇರ್ಕೋವ್ರ ಎಕ್ಸ್ಪ್ರೆಷನೇ ಇಲ್ಲ ಏನ್ರ ಅಲ್ಲಿ ಅವ್ರ ಕೂಡಲೇ ದೇವನ ಮೇಲೆ ಇರ್ಕೋ ನಂಬಿಕೆನ ಚಿಪ್ಪ ಅವರು ಫರ್ಮ್ ಆಗಿದ್ದು ಇಲ್ಲಿಂಗ ಅರ್ಥ ನೆಕ್ಸ್ಟ್ ಏನ ಮಾಡಾರ மற்றும் களை கொட்டிருந்த சீஷர்களுக்கான அவரது இரக்கத்துடன் கூடிய அக்கறையையும் அவர்களுக்கான அவரது ஆவி உற்சாகமும்தான் மாமிசமோ பலவீனம் உள்ளது என்ற அன்புடன் கூடிய காரணங்கள் காட்டுதலையும் தாம் கைது செய்யப்படும் போதும் தம்முடைய சீஷர்கள் தமக்கு ஏற்பட போகும் துன்புறுத்தலிலிருந்து தப்பித்துக் கொள்ளத்தக்கதாக அவர்கள் வழியில் போவதற்கு அனுமதிக்கப்பட வேண்டும் என்று கிரைஸ்ட் அரெஸ்ட் மாட்கொண்டு பந்திருந்த சோல்ஜர்ஸ் ஹத்திர யாருக்கு யாருக்கு கேள்றா சார் நீ யாரு உடுக்கொண்டு பந்திதிரா நான் தானே உடுக்கொண்டு பந்திதிரா நான் தானே அரெஸ்ட் மாட்பேக்கு தயவிட்டு இவ்வளோ ஏன் மாடியா ಬಿಟ್ಬಿಡಿ ಅದರ ಯೇಸು ಕ್ರಿಸ್ತನಿಗೆ ಶಿಷ್ಯನ ಏನ್ ಮಾಡಿದ್ರು ಸ್ವಲ್ಪ ತಲೇ ಮೂರು ಸರಿ ಬಂದು ನೋಡ್ಕೊಂಡು ಹೋಗ್ತಾರೆ ಏನಪ್ಪ ಏನಿನ್ಕು ನಮ್ ಜೊತೆ ಪ್ರೇಯರ್ ಮಾಡೋಕ್ಕಾಗಲ್ಲ ಅಂದ್ರೆ ಇವ್ರೇನ್ ಮಾಡೋ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ಬೇಕು ಏ ಅಲ್ವರ ಒಳ್ಳೆ ಚಾನ್ಸ್ ಅಲ್ವಾ ಯೇಸು ಕ್ರಿಸ್ತನ ಜೊತೆಗೆ ಹಾಕೊಂಡ್ಬರ್ಲಿ ಸರ್ ಇವ್ರನ್ನ ರುಬ್ರಿ ಸರ್ ನಮ್ ಜೊತೆಗೆ ಅಂತಬಿಟ್ಟು ಹೇಳ್ಬೋದಾಯ್ತಾರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಯ್ಯೋ ಪಾಪ ಬಿಟ್ಬಿಡಿ ಅವ್ರನ್ನ ನೀವ್ ಯಾರ ಹಿಡಿದಿರ್ ಬಂದಿರೋದ ನನ್ನ ಹತ್ರ ಅದಕ್ಕೆ ನಾನೇನ್ ಮಾಡಿ ನೀವ ಹಿಡಿದಿರಿ ಅಂತಬಿಟ್ಟು ಇವನ್ನ ಬಿಟ್ಬಿಡಿ ಯಾಕಂದ್ರೆ ಇವ್ರೇನ ಪಾಪ ಸಿಗಾಕೊಂಡ್ಬಿಟ್ರೆ ಆ ಗಾಬರಿಲಿ ಏನಾಗ್ಬಿಡ್ತಾರಲ್ಲ ಇರಂತ ಅಲ್ಪ ಸ್ವಲ್ಪ ನಂಬಿಕೆ ಕೂಡ ಕಲ್ಕೊಂಡ್ಬಿಟ್ಟು ಯೇಸು ಕ್ರಿಸ್ತ ಮಾಡ್ತಾರೆ ಅವ್ರಿಗೋಸ್ಕರ ಫ್ರೀಡಮ್ ಏನ್ ಮಾಡ್ತಾರೆ ಅಲ್ಲಿ ಕೇಳ್ಕೊತಾರೆ ಇದ್ರಲ್ಲಿ ಏನ್ ಗೊತ್ತಾಗ್ತದೆ ಯೇಸು ಕ್ರಿಸ್ತು ಮೈಂಡ್ ಎಷ್ಟು ಕ್ಲಿಯರ್ ಆಗಿತ್ತು ದೇವ್ರ ಪ್ರಾಮಿಸಸ್ ಮೇಲೆ ಇದ್ರೆ ಒಂದು ನಂಬಿಕೆ ಅಂತ ಫರ್ಮ್ ಆಗಿತ್ತು ಅಂತ ಹೇಳ್ತಾರಲ್ಲ ಅದೇ ಶಿಷ್ಯರ್ಗಳಿಗೆ ಏನ ಮಾಡೋರ ಯೇಸು ಕ್ರಿಸ್ತು ಕೇಟರ್ ದಯಚನಿ ಏನ ಮಾಡೋಣ ಬಿಟ್ಟಿಡೋದು ಬಂದಿಟ್ಟು ಇಲ್ಲಿಂಗ ನಾಂಗ ಅಂದ ಇಡದಲ್ಲಿ ಇಲ್ಲ ಏನ ಮಾಡಿದ್ರಪ್ಪ ಅವ್ರನ್ನು ಕೂಡ ಕೂಟ್ಬಾಂಗೋ ಏ ವಾಪ ಏನಪ್ಪ ಕೈ ಬಿಟ್ಟಿಟ್ಟು ಪೋರಿಂಗ್ಲೇ ವಾಂಗ ಕೂಡ ವಾಂಗೋ ಏನ ಪಡ್ರ ಪಾಕ್ಲ ಅನ್ನಿಟ್ಟು ಏನ ಮಾಡಿದ್ ಬಾರ ಇಲ್ಲಿಂಗ್ಲಾ ಅಂದ್ರೆ ಯೇಸು ಕ್ರಿಸ್ತ ಪರಂಗಳು ಎವಡೋ ಕಾಮ್ ಆಗಿದ್ದಾರೆ ಏನ್ರ ಅಲ್ಲಿ ದೇವಡ ಸಿತ್ತಂ ದೇವಡ ಪ್ಲಾನ್ ಅವ್ರಕ್ಕೆನ ನಲ್ಲ ಎಲ್ಲಿಚಿ ಇಲ್ಲಿಂಗ್ಲಾ ಅಪ್ಪ ನೆಕ್ಸ್ಟ್ அவருடைய சோதனைகள் கேலிக்குள்ளாகும் நிகழ்வுகள் அனைத்தின் மத்தியிலும் மற்றும் இறுதியில் சிலுவையில் அறையப்படுதலின் போதும் மற்றவர்களுடைய நலனுக்கு அடுத்த விஷயங்களில் உள்ள அவரது தைரியமும் அக்கறையும் ஒருபோதும் நலிந்து போய்விடவில்லை ஒன்று சதி கூட இதாமலே அவள் ட்ரையல்ஸ் அல்லி ஷேக் ஆகிறது ஒன்றே ஒன்று சைனு கூட ஏன் மாடக்க கொடக்கே ஹோகல யாக்கந்தே தேவன கான்பிடன்ஸ் அவருக்கு ஏனாகிட்டோ அவனு பரவசை இத்து நெக்ஸ்ட் அப்புறமா
ஆகையால் இப்படி நமது கர்த்தரை மிகவும் கடுமையான சோதனையின் கீழ் கண்டு எப்படி யெகோவா தேவனின் கரம் அவரை ஆதரித்தது என்று காண்கையில் அது அவரது அடிச்சுவடுகளில் நடப்பதற்கு பிரயாசம் எடுத்து கொண்டிருக்கும் அனைவருடைய விசுவாசத்தையும் வெலப்படுத்திடுதுவான மற்றும் இவர்களிடமே கர்த்தர் திடன் கொள்ளுங்கள் நான் உலகத்தை ஜெயித்தேன் இந்த விசுவாசமே உலகத்தை ஜெயிக்கிற ஜெயம் என்று கூறினார் ಜಯಿಸೋದಕ್ಕೆ ಸಹಾಯ ಮಾಡೋ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತು ನಮಗ್ ದೇನಂಗು ಇಪ್ಪ ಅವ್ರ ಎಕ್ಸಾಂಪಲ್ ಇಲ್ಲಿಂಗ್ಲಾ ಯೇಸು ಕ್ರಿಸ್ತು ಇಂದವ್ರ ಎಕ್ಸ್ಪೀರಿಯನ್ಸಸ್ ಎಲ್ಲ ವಾಂಗಿಟ್ಟೆ ಸುಲ್ಟಾರ್ನಾಕ ಉಲ್ಲಗತ್ತೆ ನಾ ಏನ ಮಾಡಿದ್ರಿಪ್ಪ ಜೈತಿರ್ಕ್ರೆ ಇಲ್ಲಿಂಗ್ ಅಂದಲೆ ಉಂಗ್ ಕೂಡ ಏನ ಮಾಡ್ರಿಪ್ಪ ನಾ ಉದವಿ ಸೇರೆ ಉಲಗತ್ಲೆ ಇರ್ಕೊಂಬೋದು ಉಂಗ್ ನಡೆಯೋ ಸೋದನೆ ಇಡ್ಕೋ ಆ ನಾ ಭಯಪಡಾದಿಂಗೋ ನಾನು ಏನ ಮಾಡಿದ್ರಿಪ್ಪ ಉಲಗತ್ತೆ ಎಪ್ಪಡಿ ನಾನು ಜೈತಿರ್ಕೇನೋ ಅಪ್ಪಡಿಯೇ ಉಂಗ್ ಕೂಡ ಏನ ಮಾಡ್ರಿಪ್ಪ ಉದವಿ ಸೇರೆ ಅಂತ ಸುಲ್ಟಾರ್ ಇಲ್ಲಿ ಅಂದವ್ರ ನಂಬಿಕೆ ನಮ್ಕೊಳ್ಳೆ ಇರ್ಕದಾ ಏನ್ರಲ್ ಉಲಗತ್ತೆ ಜೈಕ್ರದ ಇದೇನಪ್ಪ ಅಂತ ನಮ್ಮಡಿಯೋ ನಂಬಿಕೆ ಇಲ್ಲಿಂಗ್ಲಾ ಅದನ್ನ ಉಲಗತ್ಲೆ ಎಲ್ಲ ವಿಷಯಗಳು ಇರ್ಕೋ ಇಲ್ಲಿಂಗ್ಲಾ ಇಂದ ಕರ್ತಗಳೆಲ್ಲ ಇಂದ ಅವರು ಕಾನ್ಸೆಪ್ಟ್ ಉಲಗತ್ಲೆ ವರೆಗಿರೋ ಎಲ್ಲ ಸಾಧನಗಳು ನಾವು ಏನೋ ಮೇರ್ಕೊಳ್ಳೋ ಮನಕ ನಮ್ಮಕೊಳ್ಳೆ ಎದು ಮೇಲೆ ನಂಬಿಕೆ ಇರ್ತೋ ದೇವ್ರ ಮೇಲೆ ಏನೋ ಇರ್ತೋ ಫಸ್ಟ್ ನಂಬಿಕೆ ಇರ್ತೋ ನಂಬಿಕೆಯಿಂದ ಮತ್ತುಂಬ ನಂಗೆ ಏನ ಮುಡಿಯಪ್ಪ ಓವರ್ಕಮ್ಮ ಮಾಡ ಮುಡಿಯೋ ಇಲ್ಲಿಂಗ್ಲಾ ಏನರ ಸಾತಾನಿಪ್ಪ ನಮ್ಗೆ ತಾಕರದ್ದು ಹೆಂಗೆ ಅನ್ನಕ ಮುಖ್ಯವಾಗಿ ನಮ್ಮ ನಂಬಿಕೆ ನಮ್ಮ ವಿಶ್ವಾಸದ ಮೇಲೆ ಏನ ಮಾಡೋದಿಪ್ಪ ಅಟ್ಯಾಕ್ ಪಣವಾರ್ ಈಗ ನೆರೆಯೋ ಕೇಳಿಗಳ ಮೂಲಿಮಾಗೆ ನೆರೆಯೋರ್ ಡೌಟ್ಸ್ಗಳ ಮೂಲಿಮಾಗೆ ಏನ ಮಾಡೋದ್ರಿ ದೇವಲ್ಲೇ ನಮ್ಗೆ ಏನ ಮಾಡೋದಿಪ್ಪ ದೂರತ್ತೆ ಪೋರೋ ಮಾದರಿ ಪಣವಾರ್ ಹಿಂಗಪ್ಪ ಎಷ್ಟು ಕುಸು ಕೂಡ ಏನ ಮಾಡೋರ ಗಾರ್ಡನ್ ಗೆಸ್ಸೆ ಮೇಲೆ ಅದೇ ಮಾಡಿಯೋ ಡೌಟ್ ಒಂದಿಚ್ಚಿ ಅನ್ನ ಅವ್ರ ಫೇತ್ ಫರ್ಮ ಅಂಬೋದು ಯಾರು ಏನ ಮಾಡಿದೆ ಅವ್ರನ್ನ ಶೇಕೆ ಪಣ್ಣು ಮುಡಿಲಿ ಅದನ್ನೆಲ್ಲ ಎಷ್ಟು ಕ್ರಿಸ್ತಕ್ಕೆ ಹೊರಟಿ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲೇ ಅನ್ನ ದೇವ್ರ ಮೇಲೆ ಏನೇನು ಇದೆಯಪ್ಪ ನಂಬಿಕೆ ಇನ್ನ ಮಾರಿ ಒಂದು ನಂಬಿಕೆ ನಮಗೆ ಕೂಡ ಏನ ನಮಗೆ ಕೂಡ ಇರುತ್ತೆ ಅನ್ಸೋಣ ಅಡ್ತದ ನೆಕ್ಸ್ಟ್ கிறிஸ்துவினுடைய சரீரத்தின் பாதமானது கல்லில் இடராத படிக்கு ஏதோ சில அமிழ்த்துகிற சோதனைகளானது அவர்களுக்கு மிகவும் பாரமானதாய் போகாத படிக்கு அவர்களை ஏந்தி கொண்டு போகும் படிக்கு தம்முடைய தூதர்களுக்கு யெகோவா தேவன் கட்டளையிட்டிருக்கின்றார் அல்லவா பாத்தீங்களா என்ன சொல்லிட்டார் தேவன் நமக்கு என்ன பண்ணிருக்க தூதர்களே நமக்காக அப்பாயிண்ட் பண்ணிருக்காரு எவ்வளவு தூத்துகள் பண்ணிருக்காரு படிங்கடா அப்படியே அவரது கரமானது தலையாகிய நமது கர்த்தர் இயேசுவை ஆதரித்தது போலவே பாதங்களையும் நிச்சயமாய் ஆதரித்திடும் அநேக உபத்திரவங்களின் வழியாய் தேவனுடைய ராஜ்யத்தில் பிரவேசிக்க வேண்டும் என்றாலும் பயப்படாதே சிறுமங்கையே உங்களுக்கு ராஜ்யத்தை கொடுக்க உங்கள் பிதா பிரியமாய் இருக்கின்றார் என்கிறார் பாத்தீங்களா அதனால என்ன சொல்றாருனாக்கா பயப்படாதே சிறுமந்தையே தேவன் அவருடைய ராஜ்யத்தை உங்களுக்கு கொடுக்கறதுக்கு எப்படி இருக்காருப்பா பிரியமா இருக்காரு அதனால பயப்படாதே அப்படி சொல்லும் போது என்ன மீனிங்னாக்கா கண்டிப்பா நம்ம வாழ்க்கையில பயமா வரும் இல்லைங்களா பயம் இருக்கிற ஒரு சூழ்நிலைகள் வரதுக்கு வாய்ப்பு இருக்கோ அதனால என்ன சொல்றாருக்கா பயப்படாதேன்னு சொல்றாரு அப்புறம் அடுத்த நெக்ஸ்ட் ரட்சிப்பை சுதந்திரத்திற்க போகிறவர்கள் நிமித்தமாக ஊழியம் செய்யும் படிக்கு பணிவிடை ஆவிகள் அனுப்பப்பட்டு இருக்கின்றன பாத்தீங்களா நம்ம நம்ம ஊழியக்காக தேவன் இப்ப யாரும் அனுப்பியிருக்காருப்பா அப்ப ஊழியனாக்க நம்ம நல்லா தெரியும் நம்ம சர்வெண்ட்ஸ்க்காக என்ன பண்ணிக்க தேவன் இப்போ பணிவிடைய ஆவிகள் அப்படின்றால் பரலோகத்தில் இருக்கிற ஏஞ்சல்ஸ்க்கு நமக்கு என்ன பண்ணிக்கிறீப்போ அப்பாயிண்ட்டும் பண்ணிருக்காருங்களா சோ பரலோகத்துல எவ்வளவு ஏஞ்சல்ஸ் இருக்கலாம் நமக்கு என்ன கணக்கு இருக்குதுங்களா டேனியல் 7 சாப்டர் அங்கே ஒரு இது ஜஸ்ட் என்ன ஒரு சாதாரணமான கணக்கு எக்ஸாக்ட் தெரியாது நமக்கு ನ್ಯಾಯಾಸನದ ಮುಂದೆ ಉರಿಯುವ ಪ್ರವಾಹವು ಉಕ್ಕಿ ಹರಿಯುವಂತಿತ್ತು ಲಕ್ಷೋಪಲಕ್ಷ ದೂತರು ಲಕ್ಷೋಪಲಕ್ಷ
ಹೇಳ್ತಾರ ಅದರ ಸರ್ ಬೇಕೆ 10,000 times 10,000 ಮಿನಿಸ್ಟರ್ ಅಂತ ಹಿಮಂತ್ ಹೇಳ್ತಾರ ಅದರ ಅಲ್ಲ ಸರ್ ಲಕ್ಷ ಉಪ ಲಕ್ಷ ಪದ ನಮ್ಗೇನು ಗೊತ್ತೇ ಆಗಲ್ಲ ಬಿಡ್ರಿ ಆಗ ನಿಮ್ಮ ಕೆಲಸ ಹೇಳುವಾಗ ನನಗೂ ಗೊತ್ತಿಲ್ಲ ಅಲ್ಲ ಇವೆಲ್ಲ ಏಂಜಲ್ಸ್ನ ದೇವ್ರು ನಮ್ಗೇನು ಮಾಡೋರು ಇವಾಗ ಅಪಾಯಿಂಟ್ ಮಾಡೋರು ಹೀಬ್ರೂಸ್ ಫಸ್ಟ್ ಚಾಪ್ಟರ್ 14 ವರ್ಸ್ ಕೊಡಿ ಸರ್ ಫೆಬ್ರವರ್ ಒಂದನಾದ ಅಧಿಕಾರಂ ಕಡಸಿ ವರ್ಷ ನನಗೆ 1:14 ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವ ಸೇವೆಗೋಸ್ಕರ ಕಳುಹಿಸಲ್ಪಟ್ಟ ಉಳಿದ ಆತ್ಮಗಳಲ್ಲ ಜನ ಕಳ್ಸೋರಂತೆ ಹೇಳಪ್ಪ ನೆನಪಿಕಾರಿಪ್ಪ ಎಲ್ಲಾರು ಇವರುಗಳು ಎಲ್ಲಾರು ಅಬ್ಡಿ ಅಂಡ್ರಲ್ ಎಲ್ಲಾ ದೂತರುಗಳು ಇಪ್ಪ ಪರ್ಲೋಕತ್ಲೆಲ್ಲ ವೇಳೆ ಇರ್ಕಂದ್ರೆ ಪರ್ಲೋಕತ್ ಒಣ್ಣು ವೇಳೆಲ್ಲ ಹೆಂಗ ಅಪಾಯಿಂಟ್ ಮಾಡಿದಾರಿಪ್ಪ ಭೂಲೋಕತ್ಲೆ ನಮಗಾಗಿ ಏನ ಮಾಡಿದಾರಿಪ್ಪ ಅನ್ಬಿರ್ಕಾರ ಹಿಂಗಪ್ಪ ಯೋಚನೆ ಮಾಡಿದ್ರೆ ಅವ್ರ ದೂತರಿಗೆ ಎವಡ ಒಲ್ಲಮೆ ಇರ್ಕಂದ್ರೆ ನಮ್ನೆಲ್ಲ ತಿಳಿಯೋ ಸರಿಂಗ್ಲಾ ಎಸಿಕೆ ಕಾಲತ್ಲ ಜವಪಣಪ್ಪದ 180,000 ಪೇರ್ನ ಏನಾಗ ಒಂದು ನೈಟ್ಲ ಏನ ಮಾಡಿದಾರಿಪ್ಪ ಖಾಲಿ ಪಂಡಿರ್ಕಾರ ಇಲ್ಲಿಂಗ್ಲಾ ಎವಡ ದೂತರ ಅನ್ನಕ ಒತ್ತೊದ್ದ ಬಂದವ್ರು ಇಪ್ಪ ನಮಗೆ ಎವಡೋ ಬೇರೆ ಅಪಾಯಿಂಟ್ ಮಾಡಿರ್ಕನಕ 10,000 times 10,000 ಇವರೆಲ್ಲ ಹೆಂಗ ಇರ್ಕಾರಿಪ್ಪ ಭೂಲೋಕತ್ಲೆ ನಮ್ಮಡಿಯ ರಕ್ಷಿಪಕ್ಕಾಗಿ ಏನ ಮಾಡಿದ್ರಿಪ್ಪ ವೇಟ್ ಪಂಡಿರ್ಕಾರ ಎಪ್ಪಡಿ ಯೇಸು ಕೃಷ್ಣ ಕಮಾಂಡ್ ಕುಡುಕೋದಕ್ಕಾಗಿ ಎವಡೋ ಪೇರ್ ವೇಟ್ ಪಂಡಿದ್ದಾರೋ 12 ಲೇಗಿಯನ್ಗಳು ಎಪ್ಪಡಿ ವೇಟ್ ಪಂಡಿದ್ದಾರೋ ಅಪ್ಪಡಿಯೇ ನಮ್ಗೆ ಏನ ಮಾಡಿದ್ರಿಪ್ಪ ಇವಳೋ ಅವ್ರ ದೂತರುಗಳು ನಮ್ಮಡಿಯ ವೇಳೆಗಾಗಿ ಏನ ಮಾಡಿದ್ರಿಪ್ಪ ದೇವನ ಅಪಾಯಿಂಟ್ ಮಾಡಿದ್ರೆ ಅಪ್ಡಿನ್ರಲ್ ನಮ್ಗೆ ಇದನ್ನ ಅವ್ರ ತೇವೆಯಿಂದ ಇಮ್ಮಿಡಿಯೇಟ್ ಆಗಿ ಇದನ್ನ ಅವ್ರ ಮೆಸೇಜ್ ಕೊಡ್ತಾ ಅಲಾರಂ ಕೊಡ್ತಾ ಇಮ್ಮಿಡಿಯೇಟ್ ಆಗಿ ಯಾರು ಬಂದಿರೋರಿಪ್ಪ ಇಲ್ಲಿಂಗ್ಲಾ ಪಡಿಗ ಮೋಸ್ಟ್ಲಿ ಮ್ಯಾಥ್ಯೂ 18:10 ನನಗೆ 18:10 ಇಲ್ಲ 10:18 ಪರಂಗ ಮ್ಯಾಥ್ಯೂ 10:18 ನನಗೆ ಮೋಸ್ಟ್ಲಿ ಎಲ್ಲಿ 10:18 ಅಂತ ತಿಳ್ಕೊಂತೀನಿ ಇಲ್ಲ ಇಲ್ಲ அப்படின்றால் நம்முடைய ஜபங்கள் தேவன் எவ்வளவு ஃபாஸ்டா கேக்குறாருனாக்கா இல்லைங்களா என்ன ஜப பண்ணிட்டு உடனே இம்மீடியா என்ன பண்ணுவோம் இப்போ ரிப்ளை கொடுப்பாரு இல்லைங்களா இப்போ பைபிள் எது அப்படி ஏதாவது எக்ஸாம்பிள் இருக்குதா யாரோ ஒருத்தர் ஜபம் பண்ணிருக்கும் போதும் ரொம்ப சீக்கிரமாக இல்லைங்களா தானியல் இல்லைங்களா தானியல் வந்துட்டு ஜெசிக்கா வந்துட்டு நைட்ல கேட்டாரோ ஆனால் தானியல் வந்துட்டு ஜபம் பண்ணிருக்கும் போதும் இம்மீடியாக யாரோ வந்தார் பரலோகத்தில் தூத்தர் வந்தார் அதனால தானியலுக்கே அவ்வளோ செக்யூரிட்டி அவ்வளோ இம்பார்ட்டன்ஸ் ஆனாக்கா நம்முடைய வாழ்க்கையில இல்லைங்களா அதனால பார்க்கும்போது ஏன்றால் நம்முடைய வாழ்க்கையில் நாங்கள் எல்லாம் எப்படி இருக்கோம்னாக்கா ஏசு கிறிஸ்துவோ தேகத்துக்கு எப்படி இருக்கோ அவயங்களாக இருக்கோ அதனால இப்படி ரசல் என்ன சொன்னாக்கா அவருக்கு எப்படி வரும் என்கரேஜ்மெண்ட் இந்த மூலியமா கொடுத்தாரோ தேவன் நமக்கு என்ன பண்ணிருக்காரு இப்போ இன்விசிபிள் ஏஞ்சல்ஸ் என்ன பண்ணிருக்காரு இப்போ நம்ம மினிஸ்ட்ரிக்காக வச்சிருக்காரு அப்புறமா புக் எப்படி மிஸ்டரா இவைகளது பணிவிடைகள் ஆனது நம்மால் பார்க்க முடியாது என்றாலும் இவைகள் உண்மைதான் பாத்தீங்களா இது பார்க்க முடியாதோ ஆனா இது எப்படி இருக்கா உண்மைதான் இல்லைங்களா அதனால தேவோடைய உலகத்துல பார்க்கும்போது நிறைய ஒரு என்ன ஆக்சிடென்ட்ஸ் எல்லாம் நடக்கும் ஆனா தேவோடைய மக்களுக்கு எல்லா விதத்துல என்ன இருக்கும் ஏதோ ஒரு பாதுகாப்பு தேவன் கண்டிப்பா கொடுத்துட்டே இருப்பார் அதனால பாருங்க இது இன்விசிபிள் நமக்கு தெரியாமல் தேவன் பண்ணுவார் இப்போ நமக்கு ஒரு ப்ரொடக்ஷன் கொடுப்பார் அப்புறமா கிறிஸ்துவினுடைய சரீரத்தின் சக அங்கத்தினர்கள் கூட ஒருவருக்கொருவர் கர்த்தருடைய தூதர்களாய் காணப்படுகின்றனர் மற்றும் இவர்களும் பாதங்களை ஏந்திடுவதற்கான சிலாக்கியத்தில் பங்கடைபவர்களாய் காணப்படுகின்றனர் பாத்தீங்களா என்ன சொல்லிட்டார் இப்போ அடுத்த இன்னொரு பாயிண்ட் என்ன சொன்னாக்கா அவர் மொத்தமேல நாங்க கூட எப்படி இருக்கிறோம் இப்போ தூத்தர்கள் போல இருக்கிறோம் ஆனா தூத்தர் வெள்ளை செஞ்சாதான் தூத்தர்கள் போல இல்லைங்களா எப்படி என்னங்கோ ஆனா தூத்தர்கள் வந்துட்டு ஒரு பணிவுடைய ஆவிகளா இருக்கிறோம் அப்படிதான் என்ன பண்ணிப்போம் ஒரு சோதருக்கு என்ன பண்ணிப்போம் உதவி செஞ்சவர்களா நாங்க என்ன பண்ண மாதிரினாக்கா என்னங்கோ அந்த தூத்தர்கள் போல என்னங்க உதவி செஞ்ச மாதிரி அடுத்தது நெக்ஸ்ட் ஆனால் தேவையின் போதான இந்த உதவியை நாம் பெற்றுக் கொள்வதற்கு ಹೇಳ್ತಾರೆ ಮಕ್ಕಳು ತಂದೆ ಹತ್ರ ಆಹಾರ ಕೇಳ್ಬೇಕಂದ್ರೆ ಯಾವ ತಾನೆ ತಾನೆ ಏನ್ರಿ ರೊಟ್ಟಿ ಬದಲಾಗಿ ಹಾವನ ಕೊಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಕೇಳ್ಬೇಕು ಕೆಲವು ವಿಚಾರ ಕೇಳಿದ್ರೆ ಏನ್ ಮಾಡದವ ಕೊಡೋದು ಮಕ್ಕಳುಗಳಿಗೆ ಇಲ್ಲ ಸಾಮಾನ್ಯವಾಗಿ ಏನ್ ಮಾಡ್ತೀರಿ ಕೇಳಿದ್ರೆ ಏನ್ ಮಾಡ್ಕೊಳ್ಳೋದು ನೀವೇನು ಕೊಡೋದಕ್ಕೆ ಹೋಗಲ್ಲ ಅದೇ ತರ ಏನ್ರಿ ದೇವ್ರ ಹತ್ರ ಈ ವಿಚಾರಗಳನ್ನ ನಾವು ಏನ್ ಮಾಡೋಕೆ ಇವಾಗ ಪ್ರಾರ್ಥನೆಯಲ್ಲಿ
ಕೇಳಬೇಕು ಅಂತ ಹೇಳ್ತಾರೆ. ಯೇಸುಕ್ರಿಸ್ತ ಏನ್ ಮಾಡಿದ್ರು, ಸ್ಟ್ರೆಂತ್ನ ಕೇಳೋದು ದೇವರ ಸಾಧ್ಯವಾದ ಇದು ಹೋಗ್ಬಿಡಿ, ಆದ್ರೆ ನನ್ ಚಿತ್ತ ಅಲ್ಲ ನಿನ್ ಚಿತ್ತ ಅಂತ ಅಂದ್ಬಿಟ್ಟು ಕೇಳ್ಬೇಕ್ರೆ ದೇವರ ಆತನ ಚಿತ್ತದ ಪ್ರಕಾರ ಇದನ್ನ ಸಹಿಸ್ಕೊಳಕ್ಕೆ ಶಕ್ತಿ ಕೊಟ್ರ ಇಲ್ಲ, ಇದೇ ತರ ನಮಗ್ ಕೊಡ್ತಾರಂತೆ. ನೆಕ್ಸ್ಟ್ ಅಪ್ರೋ ಪಡಿಸ್ಟ ஒவ்வொரு வேளையும் தேவையின் வேளையாகவே காணப்படுகின்றது. ஆகையால் ஜெப நிலையிலேயே நாம் ஜீவிப்பதும், அதாவது இடைவிடாமல் ஜெபம் பண்ணுவதற்கு நமக்கு அவசியமாய் உள்ளது. ಸೀಸಿಂಗ್ ಅಲ್ಲರ ಏನ್ರಿ, ಎಡಬಿಡದೇ ಮಾಡ್ಬೇಕು ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ. ಎಡಬಿಡಾಮಲ್ ಜಪಣ್ಣು, ಎಡಬಿಡಾಮಲ್ ಜಪಣ್ಣಾಕ ನಮ್ಮ ಮನ್ಸು ಏನಿಟ್ಟು ಎಪ್ಪಮೇ ಜಬತ್ತಿನ ಆಟಿಟ್ಯೂಡ್ಲೇ ಇಟ್ನು ಇಲ್ಲಿಂಗ ಕಂಟಿನ್ಯೂಸ್ ಜಪಣ್ಣು ಅಂತಿಲ್ಲ ಇಲ್ಲಿಂಗ್ಲ ಅದಲ್ಲ ಜಬತ್ತಿನ್ ಒಂದು ಮನದಲ್ಲಿ ಎಪ್ಪೊಮ್ಮೆ ನಮ್ಗೆ ಎನ್ನ ಇರ್ತಾವೆ ಇರ್ತಾವೆ ಅಪ್ಡಿ ಅಂದ್ರಲ್ಲ ಎದನ ಸೂಚನೆ ವರ್ಮ್ ಹೋದು ಇಮ್ಮಿಡಿಯೇಟ್ ಆಗಿ ಇದೆಲ್ಲ ವಿಷಯಗಳು ಬಿಟ್ಟು ದೇವರ ಇಡ್ತಲೇ ಏನಾಗ ಸರೆಂಡರ್ ಪಡ್ರಿಕೆ ಅಂತ ಮನದಲ್ಲಿ ನಮ್ಗೆ ಇರ್ತಾವೆ. ಅಪರ್ಮ நமது கர்த்தருக்கே தம்முடைய ஜீவியத்தின் விறுவிறுப்பான சூழ்நிலைகளில் நின்று அடிக்கடி விலகி தேவனிடத்திற்கு தனியே சென்று அன்பின் நெருக்கமான ஐக்கியத்தினை உறுதியாய் வைத்துக் கொள்வது அவசியமாய் இருந்ததனால் நமக்கும் நிச்சயமாகவே அவசியமாய் இருக்கும். இயேசு கிறிஸ்துவே பிரார்த்தனை பண்றா ಅದರ ಅವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ಎವ್ರಿ ಡೇ ನಮ್ಮ ಬೈಬಲ್ ಓದಿದ್ರೆ ನೈಟ್ ಅಲ್ಲಿ ಮಾಡ್ತಾರೆ, ಸಪರೇಟ್ ಹೋಗಿ ದೇವತೆ ಏನ್ ಮಾಡ್ತಾರೆ ಫುಲ್ ಕಮ್ಯೂನಿಯನ್ ಮಾಡ್ತಾ ಇದ್ರು ಅಂದ್ರೆ ಅಂದ್ರೆ ದೇವತೆ ಏನ್ ಮಾಡ್ತಾರೆ ಕೆಲವು ವಿಚಾರಗಳನ್ನ ಪ್ರಾರ್ಥನೆ ವಿಜ್ಞಾಪನೆಗಳು ಸಲ್ಲಿಸ್ತಾ ಇದ್ರು. ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಅವ್ರಿಗೆ ಅವಶ್ಯಕತೆ ಇರ್ಬೇಕಾದ್ರೆ ನಮ್ ಜೀವನದಲ್ಲಿ ಅವ್ರಿಗೆ ಅವಶ್ಯಕತೆ ಇಲ್ವಾ? ನಮಗೂ ಖಂಡಿತವಾಗೋ ಅವ್ರಿಗಿಂತ ಜಾಸ್ತಿ ಇದೆ, ಯಾಕಂದ್ರೆ ಅವ್ರು ಪರ್ಫೆಕ್ಟ್ ಮ್ಯಾನ್, ನಾವೆಲ್ಲ ಎಂತಾರೆ ಇಂಪರ್ಫೆಕ್ಟ್ ಮ್ಯಾನ್. ಅವ್ರಿಗೆ ಹೋಲಿಸ್ಬಿಟ್ಟಿತ್ತು ವಿತೌಟ್ ಮೆಷರ್, ನಮ್ಗೆ ಹೋಲಿಸ್ಬಿಟ್ಟು ಹೆಂಗಿದೆ ಅಂತ ಏನಾದ್ರೆ ಹೋಲಿಸ್ಬಿಟ್ಟು ಉಲ್ಟಾ ಅಂದ್ರೆ ವಿತ್ ಮೆಷರ್ ಏನ್ ಮಾಡ್ರಿ ನಮ್ಗೆ ಇವಾಗ ಕೊಟ್ಬಿಟ್ಟು ಹಂಗಿರ್ಬೇಕಾದ್ರೆ ಅವ್ರಿಗೆ ಅವಶ್ಯಕತೆ ಇತ್ತು ಅಂದ್ರೆ ನಾವು ಇನ್ನ ಹೆಂಗೆ ಇರ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಅದ್ ನೋಡ್ಬೇಕಾದ್ರೆ ಏನ್ರಿ ಏನು ಎವ್ರಿ ಡೇ ಎವ್ರಿ ಅವರ್ ಏನ್ ಮಾಡ್ಬೇಕಂದ್ರೆ ಆಲ್ವೇಸ್ ಈ ಒಂದು ಆಟಿಟ್ಯೂಡ್ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ. ಅರ್ಥದಷ್ಟು ನೆಕ್ಸ್ಟ್ நம்பிக்கையின் நட்சத்திரங்கள் அனைத்தையும் மறைத்து போடுகின்றதாய் காணப்படும். எனினும் நாமும் கர்த்தரை போன்றே யெகோவா தேவனுடைய சர்வ வல்லமையுள்ள கரத்தை பற்றி பிடித்துக் கொண்டு ஆகிலும் என்னுடைய சித்தத்தின்படி அல்ல உம்முடைய சித்தத்தின்படியே ஆக கடவது என்று கூறுவோமே ஆனால் அவரது கிருபை எப்பொழுதும் போதுமானதாய் இருக்கும். ಎಂಥ ಒಂದು ಟ್ರಸ್ಟ್ ನಂಬಿಕೆ ಮತ್ತು ಎಷ್ಟೋ ಒಂದು ಒಂದು ಫೆಲೋಶಿಪ್ ಇತ್ತು ದೇವ್ರಿಗೆ ಇವ್ರಿಗೆ ಅಂತಂದರೆ ಆ ಗೆತ್ಸಮಲ್ಲಿ ಏನಾಗ್ಬಿಡ್ತಾರೆ ಒಂದು ಡಾರ್ಕ್ ಕ್ಲೌಡ್ ಅಂದರೆ ಎಂದರೆ ದೇವ್ರ ಹತ್ರಕ್ಕೆ ಒಂದು ಫೆಲೋಶಿಪ್ಪೇ ಕಟ್ಟಾಗೋ ಥರ ಅಂತ ಒಂದು ಸಿಚುವೇಶನ್ ಬಂದ್ಬಿಡ್ತಾವೆ ಅವ್ರಿಗೆ ಎಲ್ಲರ. ಸೊ ಏನಿದು ಏನಕ್ಕೆ ದೇವ್ರ ಚಿತ್ತ ಏನು ಅಂತಂದ್ಬಿಟ್ಟು ಅವ್ರು ಸ್ಪಷ್ಟವಾಗಿ ಗ್ರಹಿಸ್ಕೊಳಕ್ಕೆ ಏನಾಗಿಲ್ಲ ಅವ್ರಿಗೆ ಅವ್ರಿಗಾಗಿಲ್ಲ ಅದರ ಅವ್ರಿಗೆ ಪ್ರಶ್ನೆ ಬಂದಿರಬೇಕಾದ್ರೆ ಅವ್ರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಕೊಟ್ಟಿರ್ಬೇಕಾದ್ರೆ ಈ ಎಕ್ಸ್ಪೀರಿಯೆನ್ಸಲ್ಲಿ ದೇವ್ರು ಏನು ಮಾಡಿದ್ರು ಅವ್ರಿಗೆ ಕೈ ಬಿಡಲಿಲ್ಲ, ಅದೇ ಇನ್ವಿಸಿಬಲ್ ಆಗಿ ಮಾಡಿದ್ರು ದೇವರು ಎಲ್ಲೋ ರೀತಿಯಲ್ಲಿ ಅವ್ರನ್ನ ಕಾಪಾಡಿದ್ರು. ಅದಕ್ಕೆ ಹೇಳ್ತಾರಲ್ಲ ಏನ ನನ್ನ ಕೃಪೆಯೇ ನಿನಗೆ ಸಾಕು, ಅಪೋಸ್ಟಲ್ ಫೋನ್ ಕೂಡ ಇದ್ರಲ್ಲ ಅವ್ರು ಏನಂತ ಅವ್ರಿಗೆ ಬಲವಾಗಿ ಏನಿತ್ತಂದ್ರೆ ಒಂದು ಟ್ಯಾಲೆಂಟ್ ಸೂಪರ್ ಆಗಿತ್ತು ಎಲ್ಲ ರೀತಿಯಲ್ಲಿ ಎಕ್ಸಲೆಂಟ್. ಆದರೆ ಅವ್ರಿಗೆ ಈ ಅಬ್ಸ್ಕ್ಯೂರ್ಡ್ ಐ, ಅಬ್ಸ್ಕ್ಯೂರ್ಡ್ ಐ ಅಂದರೆ ಒಂದು ಪಾರ್ಷಿಯಲ್ ಐಸೈಟ್ ಅದರ ಪಾರ್ಷಿಯಲ್ ಐ ಸೈಟ್ ಇಟ್ಕೊಂಡೆ ನ್ಯೂ ಟೆಸ್ಟ್ಮೆಂಟ್ ಇಷ್ಟು ಬರ್ದವ್ರೆ ಅದರ ಫುಲ್ ಐಸೈಟ್ ಕೊಟ್ಟಿದ್ರೆ ಏನು ಮಾಡಿರೋ ಅದರ ಪಾರ್ಷಿಯಲ್ ಐಸೈಟ್ ಬರೀ ಏಷ್ಯಾ ರೌಂಡ್ ಹೊಡೆದ್ರೆ ಅದರ ಫುಲ್ ಐಸೈಟ್ ಕೊಟ್ಟಿದ್ರೆ ಏನು ಮಾಡಿರೋ ಕಾಮರ್ಸ್ ಜೊತೆಗೆ ಇಂಡಿಯಾ ಬಂದು ಒಂದು ಎರಡು ಮೂರು ರೌಂಡ್ ಹೊಡೆದ್ರು ಹೊಡೋಗಿದ್ದಾರೆ ಅಲ್ಲರ. ಸೊ ಅದಕ್ಕೆ ದೇವ್ರ ಏನು ಮಾಡೋದಂದ್ರೆ ಅವರು ದೇವ್ರತೆ ಕೇಳ್ಕೊಂಡು ದೇವರೇ ಸಾಧ್ಯವಾದರೆ ಏನು ಮಾಡೋ ಇನ್ನು ಇದನ್ನ ನನಗೆ ಇದನ್ನ ನಿವಾರಿಸು ಅಂತ ಕೇಳ್ಬೇಕಾದ್ರೆ ದೇವ್ರು ಹೇಳ್ತಾರೆ ನನ್ನ ಕೃಪೆ ನಿನಗೆ ಸಾಕು ಅಂತ. ಅಂದ್ರೆ ಅಪೋಸ್ಟಲ್ ಪೌಲ್ಗೆ ಎಷ್ಟು ಪವರ್ ಇತ್ತು ಅವರ ಏನ್ರಿ ಅವ್ರ ಖರ್ಚಿಫಲ್ಲಿ ಏನ್ರಿ ತೊಗೊಂಡಾಗ ಡೆಡ್ ಬಾಡಿ ಮೇಲೆ ಹಾಕಿದ್ರೆ ಡೆಡ್ ಬಾಡಿ ಏನಾಗ್ಬಿಡುದಂತೆ ಎದ್ಬಂದ್ಬಿಡೋದಂತೆ ಅದರ ಎಲ್ಬುಗಳೆಲ್ಲ ಎದ್ಬಂದ್ಬಿಡ್ತು ಅಂತ ಹೇಳ್ತಾರೆ. ಅದರ ಆಮೇಲೆ ಕಾಯಿಲೆ ಬಿದ್ದಿರೋರಿಗೆ ಅಪೋಸ್ಟಲ್ ಪೌಲ್ ಖರ್ಚಿಫ್ ತೊಗೊಂಡ ಕಾಯಿಲೆ ಮೇಲೆ ಮಾಡೋದು ವಾಸಿ ಮನೆ ಕೇಳಿರುತ್ತೆ ಕಾಯಿಲೆಗಳೇನೇ ಬಿಡೋದು ವಾಸಿ ಆಗ್ಬಿಡೋದು ಅವರ ಅಪೋಸ್ಟಲ್ ಪೌಲ್ ಅಷ್ಟೊಂದು ಶಕ್ತಿ ಇರೋದು. ಇವರು ಸ್ವಂತ ದೇಹದಲ್ಲಿರೋಂಥ ಒಂದು ಪ್ರಾರ್ಥನೆ ದೇವರೇ ಮಾಡಕ್ಕೆ ಹೋಗಿಲ್ಲ ಕೇಳಿ ಅಂತ ಇರ್ಬೇಕಾದ್ರೆ ಇವ್ರ ಲೈಫಲ್ಲಿ ಹೆಂಗಿರ್ಬೇಕು ಅಂದ್ರೆ ಸೊ ಅವರೆಲ್ಲ ನುಡಿದಿದ್ದು ಏನಂತಂದ್ರೆ ದೇವರ ನಂಚಿತ್ತ ಅಲ್ಲ ನಿಂಚಿತ್ತ ಆಗಲಿ ಅದ್ರಾಗ ಅವಾಗ ಏನಂತಂದ್ರೆ ಸಫಿಷಿಯಂಟ್ ಆಫ್ ಗ್ರೇಸ್ ಅದೇನು ಕೃಪೆಯ ಮುಖಾಂತರ ದೇವ್ರ ಸಾಕ್ಸ್ಕೊಳಕ್ಕೆ ಮಾಡೋ ಅವ್ರಿಗಿಲ್ಲ ಸಹಾಯ ಮಾಡೋ. ಕ್ರಿಸ್ತನ್ಗೂ ಕೂಡ ಇದೇ ಥರ ಮಾಡಿದ್ದು, ಇದೇ ಥರ ನಮಗೂ ಕೂಡ ಏನು ಮಾಡಿದ್ರು ದೇವರ ಅಂದರೆ ಇಂಥ ಡಾರ್ಕ್ ಕವರಲ್ಲಿ ಅದರ ಏನೂ ಗೊತ್ತಾಗಿರೋ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ದೇವ್ರ ಹತ್ರ ದೇವರು ನಡೆಸೋ ತನಕ ಏನು ಮಾಡಬೇಕು ವೆಯ್ಟ್ ಮಾಡಿ ಕಾಯ್ದುಕೊಂಡು ಕೂತಿರ್ಬೇಕು. ಅವಾಗ ದೇವ್ರು ಡೆಫಿನೆಟಾಗಿ ಏನು ಮಾಡ್ತಾರೆ ನಡೆಸ ನೋಡಿ ಇವಾಗ ನೋಡಿ ಗಾರ್ಡನ್ ಗೆಸ್ಸಮಿಂದ ಓಡೋಗಿದ ತಕ್ಷಣ ಕ್ರೈಸ್ಟ್ ಸಿಚುವೇಶನ್ ಯಾರಿಗೆ ಸೆಂಟರ್ ಮಾಡ್ಬಿಟ್ಟು ದೇವ್ರಿಗೆ ಸೆಂಟರ್ ಮಾಡ್ಬಿಟ್ಟು ಯಾಕೆ ನೆಕ್ಸ್ಟ್ ಆ ಸಿಚುವೇಶನ್ ಅವ್ರ ಕಂಟ್ರೋಲಲ್ಲೇ ಇಲ್ಲ. ಏ ಒಂದು ನಿಮಿಷ ಏನಪ್ಪ ನಿಂತ್ಕೊಂತೀನಿ ಅದರ ಡಿಸ್ಕಸ್ ಮಾಡೋಣ ನಥಿಂಗ್. ಅವರೆಲ್ಲ ಆಡಿಯೋ ಪ್ಲಾನ್ ಮಾಡಿಬಿಟ್ಟಿದ್ರು ಅವ್ರ ಪಕ್ಕ ನಡೀತಾನೆ ಇರ್ತಾರೆ, ಅದನ್ನು ಸ್ಟಾಪ್ ಮಾಡೋಕ್ಕಾಗಲಿ ಪಾಸ್ ಮಾಡೋಕ್ಕಾಗಲಿ ಯಾರಿಗೂ
ಅಧಿಕಾರನೇ ಇಲ್ಲ. ಅದರ ಕ್ರಿಸ್ತನ್ ಕಲ್ಲು ಆಗ್ತಾ ಇರಲ್ಲ, ಹೇಳೋದು ಕೂಡ ಕೇಳ್ತಾ ಇಲ್ಲ. ಆದ್ರೆ ಕ್ರಿಸ್ತನ್ ಏನ್ಬಿಟ್ರು ಇನ್ನೆಲ್ಲ ಯಾರು ಸರೆಂಡರ್ ಮಾಡ್ಬಿಟ್ರು ದೇವ್ರ ಆ ಸಿಚುವೇಶನ್ಸ್ ಎಲ್ಲ ಯಾರು ಅವ್ರು ಚಿತ್ರದ ಪ್ರಕಾರ ಮಾಡಿಸೋದು ಅಂತಂದ್ರೆ ದೇವ್ರ ಏನ್ಬಿಡ ಕ್ಲೀನ್ ಆಗಿ ಎಲ್ಲಾನ ಕಂಟ್ರೋಲ್ ತಗೊಂಡ್ಬಿಟ್ರು ನೋಡಿದ್ದೀನಿ. ಅದರ ಆ ರೀತಿ ಏನ್ ಮಾಡ್ತಾರೆ ನಮಗೂ ಕೂಡ ದೇವ್ರು ಅದೇ ಹೇಳೋದು. ಅದರ ಕೆಲವೊಂದು ಡಾರ್ಕ್ ಅವರಲ್ಲಿ ನಮ್ಗೇನು ಗೊತ್ತಾಗಲ್ವಾ, ಅದಕ್ಕೆ ಮಾಡಬೇಕು ದೇವ್ರ ಪ್ರೇಯರ್ ಮಾಡಿ ವಿಚಾರ ದೇವ್ರ ಹತ್ರ ಇಟ್ಬಿಟ್ಟು ಬಿಟ್ಬಿಡ್ಬೇಕು. ಅದರ ಖಂಡಿತವಾಗೂ ದೇವ್ರು ಕೇಳ್ತಾರ ಇಲ್ಲ ಅಂತಂದ್ರೆ ಖಂಡಿತವಾಗೂ ಕೇಳ್ತಾರೆ. ಅದರ ದೋ ಇಟ್ ಮೇ ಬಿ ಲೇಟ್ ಅದರ ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಟು ಪಾಸ್. ಅದರ ದೇವ್ರು ಯಾವತ್ತೋ ಇದು ಸ್ಟಾಪ್ ಅಂತಂದ್ಬಿಟ್ಟು ಅಥವಾ ದೇವ್ರ ಏನ್ ಮಾಡೋದು ಯಾವತ್ತೂ ಇಲ್ಲ ಅಂತಂದ್ಬಿಟ್ಟು ಹೇಳೋದಕ್ಕೆ ಹೋಗಲ್ಲ. ಮೋಸ ಹೋಗ್ಬಿಟ್ಟು ಕೆಂಪು ಸಮುದ್ರ ಆತ ಸಿಗಾಕೊಂಡ್ಬಿಡ್ತಾರೆ, ಹಿಂದೆ ಫೆರೋ ಆರ್ಮಿ ಮುಂದೆ ಕೆಂಪು ಸಮುದ್ರ. ಅದರ ಏನ್ ಮಾಡೋಣ, ಎಲ್ಲ ಜನಗಳ ಟೆನ್ಷನ್ ಆಗ್ಬಿಟ್ರು, ಜನಗಳಿರೋ ಟೆನ್ಷನ್ ಅಂದ್ರೆ ಮೋಸಕ್ಕೆ ತಲೆ ಕೆಡ್ತೈತೆ. ಆ ಮೋಸ ಏನ್ ಹೇಳ್ತಾರೆ ದೇವ್ರ ಹತ್ರ, ಅದರ ದೇವ್ರ ಹತ್ರ ಪ್ರೇಯರ್ ಮಾಡ್ತಾರೆ. ಏನ್ ಹೇಳ್ತಾರೆ, ಏನ್ ಇದ್ರು ಬಿಡ, ಇನ್ಮೇಲೆ ನೋಡೋಂತ ಇಸ್ರೇಲ್ ಐಗುಪ್ತ ಜನಗಳನ್ನ ಇನ್ ಲೈಫ್ ಅಲ್ಲಿ ನೀವು ಏನ್ ಮಾಡಲ್ಲ ನೋಡಲ್ಲ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡೋದು ದೇವ್ರು, ಏನಪ್ಪಾ ಮಾಡ್ತಾರೆ ದೇವ್ರ ಅಂತಂದ್ರೆ ಕೋಲ್ನ ನೀಟು ಅಂತ ಹೇಳ್ತಾರೆ. ಕೋಲ್ ನೀಟು ಕೆಂಪು ಸಂಬಂಧ ಏನಾಗ್ಬಿಡ್ತೀವಿ ಈಗ, ಆತರ ನಮಗ್ ಗೊತ್ತಿಲ್ದಿರಂತ ಜಾಗದಲ್ಲಿ ದೇವ್ರ ಏನ್ ಮಾಡ್ತಾರೆ ಕೃಪೆಗಳನ್ನ ನೋಡಿಸ್ಬಿಡ್ತಾರೆ. ಅಲ್ಲ ಅದ್ಗೆ ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು, ಆ ಸಿಮಿಯೋನ್ ಮುಖಾಂತರ ಏನ್ ಮಾಡಿದ್ರು ಸಹಾಯ ಮಾಡಿದ್ರು, ಪಿಲಾತ್ ಮುಖಾಂತರ ಸಹಾಯ ಮಾಡಿದ್ರು, ಹೆರಡೋದ್ ಮುಖಾಂತರ ಸಹಾಯ ಮಾಡಿದ್ರು, ಯಾರ್ಯಾರ ಮುಖಾಂತರ ದೇವ್ರ ಮಾಡಿದ್ರು ಇವಾಗ ಅವ್ರಿಗೆ ಸಹಾಯ ಮಾಡಿದ್ರು. ಇವೆಲ್ಲ ಏನಾಯ್ತು ಅಂದ್ರೆ ಚಿಕ್ಕ ಚಿಕ್ಕದೊಂದು ಹೆಲ್ಪೇ ಅದರ, ಆದ್ರೆ ಹೆಲ್ಪ್ ಅಂತಾನೆ ಹೇಳಕ್ಕಾಗಲ್ಲ ಎಕ್ಸಾಕ್ಟ್ ಆಗಿ. ಆದ್ರೂ ಕೂಡ ಇವೆಲ್ಲ ಯೇಸು ಕ್ರಿಸ್ತನ್ ಏನಾಯ್ತಂದ್ರೆ ಆ ಶಿಲ್ಬೆಯನ್ನು ಸೇರಿಸ್ಕೊಳಕ್ಕೆ ಏನ್ ಮಾಡ್ತು ತುಂಬಾ ಸಹಾಯ ಮಾಡ್ತು. ಅದರ ಇದೇ ತರ ನಮಗ್ ಕೊಡ್ತಾರಂತೆ ಅಪರ ಮಾಸ್ಟರ್. ಹ மற்றும் கர்த்தரோடு கூட நம்முடைய இருதயங்களும் பிதா எனக்கு ஊட்டின பாத்திரத்தில் நான் வானம் பண்ணாதிருப்பேனோ என்று கூறும். கீர்த்தன் எழுதல ஆத்திர நான் ஏழுபட்டு ಇದು ಯೇಸು ಕ್ರಿಸ್ತನ್ಗಿರೋಂಥ ಒಂದು ಹೇಳ್ತಾರೆ ಒಂದು ಮನಸ್ಸು ನಮ್ಗಿರ್ಬೇಕು. ಏನಪ್ಪ ಮನಸ್ಸು ಅಂದರೆ ದೇವ್ರು ನಮ್ಗೆ ಕೊಟ್ಟಿರೋಂಥ ಪಾತ್ರದಲ್ಲಿ ನಾನು ಪಾರ ಮಾಡಿದಿರಾ ಬಿಟ್ಬಿಡ್ತೀನಾ, ಅದರ ದೇವ್ರ ಚಿತ್ತ ಏನು ಮಾಡ್ತೀನಿ ನೆರವೇರಿಸಿ ಬಿಟ್ಬಿಡ್ತೀನಿ ಅಂತಂದ್ಬಿಟ್ಟು ಈ ಒಂದು ಇದರಲ್ಲಿ ನಾವು ರಿಯಾಕ್ಟ್ ಮಾಡೋದ್ರೆ ದೇವ್ರು ಖಂಡಿತವಾಗಿ ನಮ್ಗೆ ಏನು ಮಾಡ್ತಾರೆ ಸಹಾಯ ಮನೆ ಮಾಡ್ತಾರೆ. ನೋಡಿ ಅದು ಒಂದು ಒಂದು ಪೊಯಿ ಮಾಡಿದಿರ್ಕಷ್ಟು ಹೇಳಿರ್ಕಷ್ಟು ತಮಿಳೆ ಅದ ಇವಳು ಅಟ್ ದ ಕ್ರಾಸ್ ದೇವ್ರ್ಸ್ ರೂಮ್ ಕೊಟ್ಟಿರಲ್ಲ ಅಬ್ಬಡಿ ಇಲ್ಲ ಸರ್ ಇಂಗ್ಲೀಷ್ ಪಡಿತಾರೆ ಗೊತ್ತಿರ್ಬೋದು ಇಂಗ್ಲೀಷಲ್ಲಿ ನೋಡಿ ಚೆನ್ನಾಗಿದೆ ಅಂತಾನೆ ಅಟ್ ದ ಕ್ರಾಸ್ ದೇರ್ ಇಸ್ ರೂಮ್ ಅಂತ ಹೇಳ್ತಾರೆ. ಹಾ ನೋಡ್ರ ದುಃಖ ಪಡೋರೆ ನೀವೆಲ್ಲಿದ್ರು ಸರಿ ಶಿಲ್ವೆ ಹತ್ರ ನಿಮ್ ಖಂಡಿತವಾಗಿ ಏನಿದೆ ಸ್ಥಳ ಇದೆ ಅಲ್ವರ. ನೀವೇನ್ ನೀವಂತ ನಿಮ್ ದುಃಖಗಳನ್ನ ಹಂಚ್ಕೊಳಕ್ಕೆ ಎಲ್ಲೂ ಜಾಗ ಅಂತ ಹೇಳ್ಕೊಂತೀರಾ, ಶಿಲ್ವೆ ಹತ್ರ ನಿಮ್ಗೆ ಏನಾಗಿದೆ ಜಾಗ ಇದೆ. ಆಮೇಲೆ ನೋಡ್ರ ಹೇಳ್ತಾರೆ ನಿಮ್ಮ ಮನಸ್ಸಲ್ಲಿರುವಂತ ಭಾರಗಳನ್ನೆಲ್ಲ ಹೇಳ್ಕೊಳಕ್ಕೆ ಯಾರು ಇಲ್ವಾ, ಏನು ಸ್ಥಳ ಇಲ್ವಾ, ಯಾರು ನಮ್ಮ ಹಂಚ್ಕೊಳಕ್ಕಿಲ್ಲ ಅಂತಂದ್ರೆ ಖಂಡಿತವಾಗ ಶಿಲ್ಬೆ ತಂದಿದೆ ಎಲ್ಲದಕ್ಕೂ ಸ್ಥಾನ ಇದೆ. ನೆಕ್ಸ್ಟ್ ನೋಡ್ರ ಅದೇ ಯೇಸು ಕ್ರಿಸ್ತನ ಕಿವಿಲಿ ಏನ್ ಮಾಡ್ರಿ ನೀವು, ನೀವ್ ಹೇಳ್ರಿ ಹೇಳ್ಬಿಟ್ಟು ನಿಮ್ ಎಲ್ಲ ಭಯ ಏನ್ ಮಾಡಿ ನೀವು ಇವ ತೆಗೆದಾಕಿ ಅಂತ ಹೇಳ್ತಾರೆ. ಅದಲ್ಲ ಆಮ್ ನೆಕ್ಸ್ಟ್ ನೋಡ್ರ ಉಂಗ್ಲಿ ಸ್ಪೀಕ್ ಈ ವಿಲ್ ಹಿಯರ್, ನೀವ್ ಬರೀ ಮಾತಾಡ್ರಿ ಅವ್ರೇನ್ ಮಾಡ್ತಾರೆ ಕೇಳ್ತಾರೆ ಅಲ್ಲರ. ಅದಕ್ಕೆ ನಾವು ಹೇಳ್ತಿಲ್ಲ ಐ ಫಸ್ಟ್ ನೀವು ಕೇಳೋ ನಾವು ಮಾತಾಡ್ತೀನಿ. ಅದರ ಯೇಸು ಕ್ರಿಸ್ತ ನೋಡಿ ಏನು ಬ್ರದರ್ ರಸಲ್ ಏನಂತ ಪೈ ನೋಡಿದ್ರೆ ನೀವು ಮಾತಾಡಿ ಪರವಾಗಿಲ್ಲ, ನೀವೆಲ್ಲ ಮಾತಾಡೋದನ್ನ ಯಾರು ಕೇಳ್ತಾರೆ, ಯೇಸು ಕ್ರಿಸ್ತ ಕೇಳ್ತಾರೆ. ಯಾಕಂದ್ರೆ ಶಿಲ್ಬೆ ಹತ್ರ ಇದೆ ಇವಾಗ ಎಲ್ಲದ್ಗು ಒಂದು ಸ್ಥಳ ಇದೆ. ಆಮೇಲೆ ನೆಕ್ಸ್ಟ್ ನೋಡ್ರ ಏನ ಎಸ್ ಡಿ ಫಾಸ್ಟ್ ಆಗ ಬಾ, ಅದರ ನೀನೇ ಮಾಡಕ್ ಹೋಗ್ಬೇಡ ನೀನು ಹಂಗೆ ಹಂಗೆ ಹೋಗ್ಬೇಡ. ಆಮೇಲೆ ಏನ್ ಮಾಡಕ್ ಹೋಗ್ಬೇಡ, ನಿಂತ್ಕೊಂಡು ತಡ ಮಾಡ್ಬೇಡ, ಯಾಕೆಂದ್ರೆ ಶಿಲ್ಬೆ ತಿನ್ನ ಸ್ಥಳ ಇದೆ. ಆ ಪವಿತ್ರ ಸ್ಥಾನ ನೀನು ಹುಡುಕು, ಯಾಕಂದ್ರೆ ಶಿಲ್ಬೆ ತಿನ್ನಿದೆ ಒಂದು ಸ್ಥಳ ಇದೆ. ಆಮೇಲೆ ನೋಡ ಹೆವಿ ಲೇಡನ್ ತುಂಬಾ ಭಾರ ಅಂದ್ರೆ ನೀವು ಲೋಡ್ ಹಾಕೊಂಡ್ಬಿಟ್ಟಿದೀರಾ, ಸೋರ್ ಅಪ್ರೆಸ್ಟ್ ಈ ಭಾರದಲ್ಲಿ ನೊಗ ಎತ್ತಕ್ ಆಗ್ತಾ ಇಲ್ಲ, ತುಂಬಾ ದುಃಖದಲ್ಲಿ ಇದೀನಿ ದೇವ್ರೇ ಅಂತಂದ್ಬಿಟ್ಟು ಹೇಳ್ತೀನಿ ಅಂದ್ರೆ ಪ್ರೀತಿ ಏನ್ ಮಾಡ್ತಾರೆ ನಿಮ್ಮ ಯೇಸು ಕ್ರಿಸ್ತನ ಪ್ರೀತಿ ನಿಮ್ಮ ಹೃದಯ ಏನ್ ಮಾಡ್ತಾರೆ ತಣ್ಣಿಗೆ ಪಡಿಸ್ತಾರೆ, ನಿಮ್ಮ ಹೃದಯ ಏನ್ ಮಾಡ್ತಾರೆ ಸಂತೋಷಿಸ್ತದೆ. ಅದರ ಯಾಕೆ ಅಂತಂದ್ರೆ ನಿನ್ನ ಕ್ರಿಸ್ತನಲ್ಲಿ ನೀವೊಂದು ವಿಶ್ರಾಂತಿ ನೋಡ್ಬೋದು ನೋಡ್ಬೋದು, ಯಾಕಂದ್ರೆ ಶಿಲ್ಬೆ ಹತ್ರ ಇದೆ ಒಂದು ಒಂದು ಸ್ಥಳ ಇದೆ ಅಂತ ಮಾಡ್ತಾ ಇರ್ತಾರಲ್ಲ. ಇವಾಗ ಏನೋ ಮಕ್ಕಳು ಏನೋ ತುಂಬಾ ಅತಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರೆ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಎದೆ ಸೌರೋದು ಬೆನ್ ಸೌರೋದು ತಲೆ ಸೌರೋದು ಅವಾಗ ಏನಾಗ್ತಾರೆ ಒಂಥರ ಒಂದು ಕಂಫರ್ಟ್. ಅದ್ರ ಅದೇ ಹೇಳ್ತಾರೆ ಈ ತರ ಕ್ರಿಸ್ತನ್ ಏನ್ ಮಾಡ್ತಾರೆ ನಿಮ್ಗೆ ಕಂಫರ್ಟ್ ಮಾಡ್ತಾರೆ, ಯಾಕೆ ಶಿಲ್ಬೆ ಹತ್ರ ಇದೆ ಒಂದು ಸ್ಥಳ ಇದೆ ಬನ್ನಿ ಅಂತ ಹೇಳ್ತಾರೆ. ಆಮೇಲೆ
ನೋಡ್ರ ಸೂಪರ್ ಆಗಿರೋಂತ ಒಂದು ಥಾಟ್ ಅಂತ ಹೇಳ್ತಾರೆ ಬ್ಲೆಸ್ಡ್ ಥಾಟ್ ಅಂದ್ರ ಫಾರ್ ಎವ್ರಿ ಒನ್ ಎಲ್ಲರಿಗೆ ಇದು ಶಿಲ್ಬೆ ಹತ್ರ ಒಂದು ಸ್ಥಳ ಇದೆ ಆಮೇಲೆ ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತು ನಮ್ಗಾಗಿ ಶಿಲ್ಬೆ ಏನ್ ಮಾಡ್ತಾರೆ ಪ್ರಾಣನ ಕೊಟ್ಟು ಈಡ್ ಬಲಿ ಕೊಟ್ಟು ನಮ್ನ ಏನ್ ಮಾಡ್ತಾರೆ ದೇವರತ್ವಕ್ಕೆ ಸೇರಿಸಿದ್ರೆ ಅಂದ ಶಿಲ್ಬೆ ಹತ್ರ ಸ್ಥಳ ಇದೆ ಅಂತ ಹೇಳ್ತಾರೆ ಏನ್ತಾರೆ ಒಂದು ದೊಡ್ಡ ಒಂದು ಜಲ ಅದರ ಪ್ರೀತಿಯ ಒಂದು ಜಲ ಏನ್ ಮಾಡ್ತಾರೆ ಉಕ್ಕಿ ಹರಿತದೆ ಅದರ ಅರಿ ಮಾಡ್ಬೇಕು ಲೋಕದವ್ರು ಎಲ್ಲ ಏನ್ ಮಾಡ್ಲಿ ತಿಳ್ಕೊಳ್ಳಿ ಯಾಕೆ ಏನ್ ತಿಳ್ಕೊಳ್ಳಿ ಅಂದ್ರೆ ಶಿಲ್ಬೆ ತಿನ್ನಾಗಿದೆ ಒಂದು ಸ್ಥಳ ಇದೆ ಅದರ ಹೆಸರು ನೋಡ್ಬೇಕಾದ್ರೆ ಹಿಮ್ಸ್ ಆಫ್ ಡಾನ್ ಅದರ ಅಂತಂದ್ಬಿಟ್ಟು 173 ಅಂತಂದ್ಬಿಟ್ಟು ಏನ್ ಮಾಡಿದ್ರೆ ಅದ್ರೆ ಕೊಡ್ತಾರೆ ಅದರ ಹೆಸರು ನೋಡ್ಬೇಕಾದ್ರೆ ಅಂದ್ರೆ ನಮ್ ಯಾರ ಹತ್ರ ನಮ್ಮ ದುಃಖ ಹಂಚ್ಕೊಂತಿರ ಇಲ್ಲ ಅದರ ಖಂಡಿತವಾಗ ಕೃಷ್ಣ ತೆರ ಮಾಡ್ಬೇಕು ನಾವು ಹಂಚ್ಕೊಬೇಕು ಅದರ ಹಂಚ್ಕೊಂಡಾಗ ದೇವ್ರು ಖಂಡಿತವಾಗಿ ಏನ್ ಮಾಡ್ತಾರೆ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ ಅದರ ಸಂಧ್ಯೆ ನೋಡ್ಬೇಕಾದ್ರೆ ಬರುವಂತ ದಿನಗಳಲ್ಲಿ ಪ್ರಭು ರಾತ್ರಿ ಭೋಜನ ಪಾಲಾಗಬೇಕಾದ್ರೆ ನಾವು ಏತರ ಮಾಡೋಣ ನಮ್ಮ ಎಲ್ಲ ವಿಜ್ಞಾಪನೆಗಳ ಆತನ ಪಾದದಲ್ಲಿ ಸಮರ್ಪಣೆ ಮಾಡಿ ಆತ ನಮ್ಮ ಹತ್ರ ಏನ್ ಮಾಡೋಣ ಬಲಗಳನ್ನ ಕೇಳ್ಕೊಂಡು ಇದನ್ನ ನಾವು ಪ್ರಯತ್ನ ಮಾಡೋಣ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ತೀವಿ. ಸಹೋದರ ಸಹೋದರಿಗಳು,